ಕಣ್ಣ ಕೇಳಿ ನಮ್ಮ ಕನ್ನಡ ನಾಡಿನ ಸುಜನರೇ ಕೇಳಿರಣ್ಣ ಕೇಳಿ ನಮ್ಮ ಕನ್ನಡ ನಾಡಿನ ಸುಜನರೇ ದುಷ್ಟ ಶಕ್ತಿ ದೈವ ಶಕ್ತಿ ಗೆದು ರೈತ್ರಣ್ಣ ದುಷ್ಟ ಶಕ್ತಿ ದೈವ ಶಕ್ತಿ ಗೆದು ರೈತ್ರಣ್ಣ ದುಷ್ಟ ಶಕ್ತಿ ಗುಳಿವಿಲ್ಲ ದೈವ ಶಕ್ತಿಗಳಿವಿಲ್ಲ ಯುಗ ಯುಗದ ಅನುಭವ ಸಾರೈತ್ರಣ್ಣ ಯುಗ ಯುಗದ ಅನುಭವ ಸಾರೈತ್ರಣ್ಣ ಐ ಕೇಳಿರಣ್ಣ ಕೇಳಿ ನಮ್ಮ ಕನ್ನಡ ನಾಡಿನ ಸುಜನರೇ ಒಂದು ಕೃತ ಯುಗದಲ್ಲಿ ಧನುಜ ಹಿರಣ್ಯ ಕಶಿಪು ಲೋಕವನ್ನೇ ಧ್ವಂಸ ಮಾಡಿ ಮೆರೆದಾಂದ್ರಣ್ಣ ಲೋಕವನ್ನೇ ಧ್ವಂಸ ಮಾಡಿ ಮೆರೆದಾಂದ್ರಣ್ಣ ತಾನೆ ದೇವರೆಂದು ಸಾರಿ ಧರ್ಮ ಪುತ್ರನನ್ನು ದೂರಿ ದೈವ ಭಕ್ತರನ್ನು ಕಾಡಿ ತುಳಿದಾಂದ್ರಣ್ಣ ದೈವ ಭಕ್ತರನ್ನು ಕಾಡಿ ತುಳಿದಾಂದ್ರಣ್ಣ ದೈವ ಶಕ್ತಿ ಸಿಟ್ಟಿಗೇಳಿ ದೈವ ಶಕ್ತಿ ಸಿಟ್ಟಿಗೇಳಿ ನರಸಿಂಹ ರೂಪ ತಾಳಿ ದುರುಳನ್ ಹೊಟ್ಟೆ ಬಗೆದು ಸೀಳಿ ಕುಣಿದೈತ್ರಣ್ಣ ದುರುಳನ್ ಹೊಟ್ಟೆ ಬಗೆದು ಸೀಳಿ ಕುಣಿದಾತ್ರಣ್ಣ ಐ ಕೇಳಿರಣ್ಣ ಕೇಳಿ ನಮ್ಮ ಕನ್ನಡ ನಾಡಿನ ಸುಜನರೇ ತ್ರೇತ ಯುಗದಲ್ಲಿ ಕಂಡು ಬಂದ ರಾವಣೇಂದ್ರ ಲಕ್ಷ ಚಂದ್ರ ನಾಳುತ್ತಿದ್ದ ಕೇಳ್ಬೇಕಣ್ಣ ಲಕ್ಷ ಚಂದ್ರ ನಾಳುತ್ತಿದ್ದ ಕೇಳ್ಬೇಕಣ್ಣ ಭೋಗದಾಸೆ ಹಿಂಗಲಿಲ್ಲ ಕಂಡೋರ್ ಹೆಂಡ್ರ ಬಿಡಲಿಲ್ಲ ಲೋಕಮಾತೆ ಸೀತೆಯನ್ನೇ ಕತ್ತೈದಣ್ಣ ದೈವ ಶಕ್ತಿ ರಾಮನಾಗಿ ದೈವ ಶಕ್ತಿ ರಾಮನಾಗಿ ಅಂದೆ ಕೆರಳಿ ಲಂಕೆ ಸಾಗಿ ದುರುಳನನ್ನು ಬಾಣದಿಂದ ಪಡಿದಾಕ್ರಣ್ಣ ದುರುಳನನ್ನು ಬಾಣದಿಂದ ಪಡಿದಾಕ್ರಣ್ಣ ಕೇಳಿರಣ್ಣ ಕೇಳಿ ನಮ್ಮ ಕನ್ನಡ ನಾಡಿನ ಸುಜನರೇ ಬಂದ ದ್ವಾಪರ ಯುಗದಲ್ಲಿ ಕೆಂಡದಂತೆ ಇದ್ದ ಕಂಸ ತಂದೆ ಭಾವ ತಂಗಿ ಸೆರೆಯೊಳಿಟ್ಟಾನ್ರಣ್ಣ ತಂದೆ ಭಾವ ತಂಗಿ ಸೆರೆಯೊಳಿಟ್ಟಾನ್ರಣ್ಣ ಆರು ತಂಗಿ ಕಂದರನ್ನು ಕರುಣೆ ಇಲ್ದೆ ಕೊಂದನಲ್ಲ ಎಳ್ಳೆ ಕಂದ ಗಗನಕ್ಕೆಗರಿ ಮಾಯವಾಯ್ತ್ರಣ್ಣ ಎಳ್ಳೆ ಕಂದ ಗಗನಕ್ಕೆಗರಿ ಮಾಯವಾಯ್ತ್ರಣ್ಣ ದೈವ ಶಕ್ತಿ ಕೃಷ್ಣನಾಗಿ ದೈವ ಶಕ್ತಿ ಕೃಷ್ಣನಾಗಿ ಹುಟ್ಟಿ ಮುಂದೆ ಮಧುರೆ ಸಾಗಿ ಜಟ್ಟಿ ಕಾಳಗದಲ್ಲಿ ಕಂಸನ್ ಕೊಂದಾಕ್ರಣ್ಣ ಜಟ್ಟಿ ಕಾಳಗದಲ್ಲಿ ಕಂಸನ್ ಕೊಂದಾಯ್ತ್ರಣ್ಣ ಕೇಳಿರಣ್ಣ ಕೇಳಿ ನಮ್ಮ ಕನ್ನಡ ನಾಡಿನ ಸುಜನರೇ ಹಿಂದಿನ ಮೂರು ಯುಗದಂತೆ ಹಿಂದಿನ ಕಲಿಯುಗದಲ್ಲೂ ದುಷ್ಟ ಶಕ್ತಿ ಲಟ ಪಟಿ ನಡೆದೈತ್ರಣ್ಣ ದುಷ್ಟ ಶಕ್ತಿ ಲಟಪಟಿ ನಡೆದೈತ್ರಣ್ಣ ಹುಣ್ಮೆ ಚಂದ್ರನನ್ನು ಕಂಡು ಬಂದು ರಾಹು ನುಂಗುವಂತೆ ದುಷ್ಟ ಶಕ್ತಿ ಆಟ ಟೋಪ ಮೀರೈತ್ರಣ್ಣ ದುಷ್ಟ ಶಕ್ತಿ ಆಟ ಟೋಪ ಮೀರೈತ್ರಣ್ಣ ದೈವ ಶಕ್ತಿ ಮಿಂಚಿನ ಚಕ್ರ ಶಕ್ತಿ ಬಡಿದಂಗೆ ಬೆರೆಯ ಮೇಲೆ ನೀವೀಗ ನೋಡ್ಬೇಕಣ್ಣ ಬೆರೆಯ ಮೇಲೆ ನೀವೀಗ ನೋಡ್ಬೇಕಣ್ಣ ಬೆರೆಯ ಮೇಲೆ ನೀವೀಗ ನೋಡ್ಬೇಕಣ್ಣ
नमः दया सागर्यै नमः भुवनेश्वर्यै नमः निखिलेश्वर्यै नमः एकाक्षर्यै नमः वामकेश्वर्यै नमः निरीश्वर्यै नमः ओम श्री राजराजेश्वर्यै नमः। सृष्टि स्थिति विनाशानां शक्तिभूते सनातने गुणाश्रये गुणमये राजराजेश्वरी नमस्तुते। सर्वाभीष्ट सिद्धिरस्तु सकल सन्मंगलानि भवन्तु। எல்லாம் தயாராயில்லே? எல்லாம் தயாராய். ஜெய் காளி அம்மே காளி கராளி ஹ்ரீம் காளி ஓம் காளி ஹ்ரீம் காளி ரக்தாகரி சங்கரி ஸ்ரீகரி தர்மதாயினி சர்வாணி பலிப்பியே மாம் பிரசீதா மாதா காளி மதுப்பிரியே ராகிணி லங்கினி சாலினி கராளி சப்த யோகினி சுரூபிணி ரௌத்ரி சௌடி சண்டி சாமுண்டி ഭക്തജന സൗഭാഗ്യദായിനി തായേ ജഗജ്ജനനി കൽപ്പിക്കു തായേ കൽപ്പിക്കു। ശ്രീരൗദ്രി ചൗടി ചണ്ഡി ചാമുണ്ടി നിനക്ക് സഹസ്ര പ്രണാമം തായേ സഹസ്ര പ്രണാമം। ഈ ഭക്തന്റെ കാണിക്ക സ്വീകരിച്ച് പ്രസന്നയാകൂ തായേ പ്രസന്നയാകൂ। മഹാകാളി മഹാദേവി മഹേശ്വരി മഹാരൂപേ മഹാബുദ്ധേ മഹാസിദ്ധേ ഭദ്രകാളി ഭൂതേശ്വരി മഹായോഗേശ്വരീശ്വരി മഹാഭൈരവ പൂജിതേ പ്രചണ്ഡ ഭൈരവാരാധ്യ। നിനക്ക് രണ്ട് ബലികൾ അർപ്പിച്ചില്ലേ തായേ? വരുന്ന അമാവാസിക്ക് മൂന്നാമത്തെ ബലി അവൾ തന്നെ അതേ ബാലിക വേണം ബലിക്ക്। വരുന്ന അമാവാസി രാത്രി തന്നെ ആ ബാലികയെ കിട്ടിയേ പറ്റൂ। Oh!
मगे स्नान नानीन मुद्दी तले मेल कुंडीर अल इन मगुन सुधार दिन हर आगलवल हिंदे वसंत गलाटे माता हेल हठ मार्बार निन् मम्मी अल्वा सर बंगार बोबे नाने स्नान मास्ती मरी मुझे अरगिणी अल्वा ನನ್ನ ಮಗಳ ಕಣ್ಣಿ ನಾನು ಸೋಪ್ ಹಚ್ಚಿನ ಹೋಗಿ ಹೋಗಿ ಡಾಡಿ ಇಲ್ಲಮ್ಮ ಆಗೋಯ್ತು 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 ಹೋಗಿ ಡಾಡಿ ಆಗೋಯ್ತು ಹೋಗಿ ಡಾಡಿ ಹೋಗಿ ಡಾಡಿ ನೋಡ್ಯ ಹಾಗೆ ಹೋಯ್ತು इन सल नगद्रे नगेन गति कणस्ती निज मगे इन सल होली हड़ीतनी गा बेड मगे सायकाल आफीस बंद मेले चेनाती ंडी को अल्ता मलगिड़ता हड़ीतीम्मा नन मगली आग्लम हड़ीतीवे कत्तनी अले चंडी बेग रेडी आगम आगले होता बंतु विघ्नेश्वर ईश्वर पार्वती परमेश्वर श्री रामचंद्र सत्यनारायण परमूर्ति माधिरंग स्वामी बंदे नम्मा मम्मी क्यारेट कोट्टिल्ल डैडी महारानी ಒಂದ ಗಡಿಗೆನು ನಿಂತಾನ ಆಗವಾಗಿಲ್ಲ ತಾಳೆ ನೋಡಿ ರಾತ್ರಿ ಕೆಮ್ತಾ ಇದ್ಲು ಐಸ್ ಕ್ರೀಮ್ ಕೊಡ್ಸ್ಬಿಡಿ ನೋಡಿದನಮ್ಮ ಟೂಟು ಅಂತ ಟೂಟು 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 ನಾತಾ ಡಾಡಿ ಕತ್ತಿಗಳಿ ಅಮ್ಮ ಸಾಯಂಕಾಲ ಬೇಗ ಬರಬೇಕು ಡಾಡಿ ಪಾರ್ಕ್ ಕರ್ಕೊಂಡು ಹೋಗ್ತೀನಿ ಅಂದಿದ್ದೀರಾ ಓಕೆ ಆಮೇಲೆ ಏನಾದರೂ ಮರೆತ್ರೆ ನಾನು ಸುಮ್ಮನೆ ಇರಲ್ಲ ಟಾಟಾ ಟಾಟಾ ರೀ ರೀ ಅಲೆಕ್ಸಾಂಡರ್ ಏನ್ರಿ ನಿಮ್ಮ ಪೀಟರ್ ಮಾಡ್ತಿರೋದು ಮಾಡ್ತಾ ಇದೀನಿ ಚೆಕ್ ಮಾಡ್ತಿದಾನೆ ಆ ಏನ್ರಿ पेट्रोल नल्ले सीमेंट एष्ट ऐते नीर एष्ट ऐते अंत सकमा नोड़ता इदीनि गोत्तागुत्तेन रि यू ओनली नोस इवरिगे ऐनाद्रु हुच्चे अवनिगे दाडी हुच्चिडियोदक्के आद्रे नन्न वर्कशाप हुच्च आस्पत्रे माड्तिदाने अल्लि नोडि इन्नोब्ब सर्कस कंपनी नोड़ा हन जन ऊटान क्रिकेट कामेट्री अंद्रे गो प्राण नहीं बैता ओडीता कामेट्री केतने
ಮೊದಲು ಈ ಯೂಸ್ಲೆಸ್ ಆರ್ಟಿಕಲ್ನ ರಿಮೂವ್ ಮಾಡಿ ವರ್ಕ್ಶಾಪ್ ಕ್ಲೀನ್ ಮಾಡ್ಕೊಳ್ಳಿ. ನಾನು ಎಷ್ಟೋ ಸಾರಿ ಯೋಚನೆ ಮಾಡಿದ್ದೀನಿ, ಆದ್ರೆ ಏನ್ ಮಾಡಿ, ನಾನು ಕೆಲಸ ಕಲ್ತಿದ್ದೆ ಆ ಪೀಟರ್ ತಂದೆ ಹತ್ರ. ಆ ಜಾನು ನನ್ನ ಫ್ರೆಂಡ್ ಮಗ, ಕೂರ್ಸೋಣ ಅಂದ್ರೆ ಗುರುನು ಫ್ರೆಂಡುನು ಕಣ್ಮುಂದೆ ಬಂದ ನಿಂತ. ಕೈಸಾ ಭಿ ಚಲ್ತಾ ಹೈ ಲೇ ಜಾನ್ ವೋ ಮೈನ್ ಅಟೆಂಡ್ ಬ್ಯಾನ್ ಅಲೋ ಅಲೋ ಔಟ್ ಪೀಟರ್ ಇಂಗ್ಲೆಂಡ್ ಆಲ್ ಔಟ್ ಕಮ್ ಆನ್ ವಾಟ್ ಔಟ್ ಯೋ ಬೋಲಿಶ್ ವಾಲಾ ಗೆಟ್ ಔಟ್ ಹಲೋ ಯಾರ್ ಸರ್ ವಾಟ್ ಮ್ಯಾನ್ ಫೋನ್ ಬಂದಿದೆ ಸರ್ ಯಾರ್ ಕೇಳು ಮ್ಯಾನ್ ಹಲೋ ಯಾರ್ ಸರ್ ಮಾತಾಡೋದು ಹೇಳ್ತಿ ಸರ್ ಹೇಳ್ತಿ ಸರ್ ಎಂ ಐ ಡಿ 420 ಇವತ್ತೆ ರಿಪೇರಿ ಮಾಡ್ಬೇಕಂತೆ ಬಹಳ ರೋಪ್ ಆಗ್ತಾ ಇದ್ದಾನೆ ಮೊದ್ಲು ಹಳೆ ಬಾಕಿ ಕಳ್ಸು ಅಂತ ಹೇಳ 420 ಹಳೆ ಬಾಕಿ ಇಟ್ಕೊಂಡು ರೋಪ್ ಬೇರೆ ರೋಪ್ ಓಸಿ ನನ್ನ ಮಕ್ಕಳು ಇಂಥ ನಾಲ್ಕು ಜನ ಇದು ಬಿಟ್ರೆ ನಾವು ಚಂಬೂರಾಮ ಹೋಗ್ಬಿಡೋದೆ ರೋಪ್ ನೋಡು ಬೆಳಿಗ್ಗೆಯಿಂದ ಬಿಡ್ಕಾಸು ಬೋಣಿ ಇಲ್ಲ ಬೋಣೇನಾ ತೋಣಿ ಗಿರಾಕಾಯ ಅಂತೋಣಿ ಅಂತಾರಲ್ಲ ಹಾಗಾಯ್ತು ಕೆಲಸ ಮಾಡು ಬ್ಯಾನ್ ಇನ್ನೂ ರೆಡಿನೇ ಮಾಡಿಲ್ಲ ಗುಡ್ ಈವ್ನಿಂಗ್ ಅಂಕಲ್ ಗುಡ್ ಈವ್ನಿಂಗ್ ಅಂಕಲ್ ಗುಡ್ ಈವ್ನಿಂಗ್ ಮೈ ಪ್ರಿಟಿ ಬೇಬಿ ಯಾಕಮ್ಮ ಇಷ್ಟೊತ್ತು ಬಂದ್ಬಿಟ್ಟೆ ಸ್ಕೂಲ್ ಹೋಗ್ಲಿಲ್ವಾ ಹೋಗಿದ್ದೆ ಅಂಕಲ್ ಓದ್ಕೆ ಅಂತ ಲಾಸ್ಟ್ ಪಿರಿಯಡ್ ಲೆಟ್ ಆಫ್ ಮಾಡ್ಬಿಟ್ರು ನಮ್ ಗಾಡಿ ಬರೋದು 5 ಗಂಟೆ ಮೇಲೆ ಅದಕ್ಕೆ ಅಲ್ಲಿವರೆಗೂ ಬಾಬಿ ಜೊತೆ ಆಟ ಆಡ್ಕೊಂಡಿರೋಣ ಅಂತ ಬಂದೆ ಆಟ ಆಡ್ಬೇಕೇನಮ್ಮ 4:30 ಆಯ್ತು ಪೀಟರ್ ವಾಟ್ ಮ್ಯಾನ್ ಬಾಬಿ ಬಂದ್ಲ ಇನ್ನು ಇಲ್ಲ ಸರ್ ಗೋ ಮ್ಯಾನ್ ಕರ್ಕೊಂಡ್ ಬಾ ಮೊದ್ಲು ನೆಸೆಸಿಟಿ ಇಲ್ಲ ಸರ್ ಅಲ್ಲಿ ನೋಡಿ ಸರ್ ಹ್ಯಾಕ್ ಬರ್ತಾ ಇದ್ದಾಳೆ ಕೌನ ಹುಡ್ಕೊಂಡು ಕಾಫ್ ಬಂದ ಹಾಗೆ ಅಲ್ವೇನು ಮ್ಯಾನ್ ವಸಂತ ಯಾವಾಗ ಬಂದೆ ಆಗ್ಲೇ ಬಂದೆ ಬಾ ಡಾನ್ಸ್ ಪ್ರಾಕ್ಟೀಸ್ ಹೋಗೋಣ ಪೀಟರ್ ಅಂಕಿ ರಟೆ ಬೇಬಿ ಬಿಚ್ಚಿ ಬಿಚ್ಚಿ ಥ್ಯಾಂಕ್ ಯು ಅದು ಕೊಡಲ್ವಾ ನನಗೇನು ಬೇಡ ಅದು ನೋಡಿದ್ಯಾ ಇದು ನನ್ನ ಬಿಸ್ಕೆಟ್ ಹೋಗಿ ಡ್ಯಾಡಿ ಮುಳ್ಳೆಲ್ಲ ಕಿತ್ತುತ್ತೆ ನೀವು ಶೇವ್ ಮಾಡ್ಕೊಳ್ದೆ ಇದ್ರೆ ನಾನು ಕಿಸ್ಸೇ ಕೊಡೋದಿಲ್ಲ ಡೈಲಿ ಶೇವ್ ಮಾಡ್ಕೋಬೇಕೇನಮ್ಮ ನಾನೇನು ದೊಡ್ಡ ಆಫೀಸರ ಹೇಗೋ ಇನ್ಮೇಲಿಂದ ನೀವು ಡೈಲಿ ಶೇವ್ ಮಾಡ್ಕೊಳ್ಳೇಬೇಕು ಹಾಗೆಯೇ ಆಗ್ಲಮ್ಮ ಓಕೆನಮ್ಮ ಟಾಟಾ ಟಾಟಮ್ಮ ಇನ್ನು ಸ್ವಲ್ಪ ತಲೆ ಇದ್ದಿದ್ರೆ ನಾನು ಬರ್ತಿರ್ಲಿಲ್ವಾ ಅಷ್ಟು ದುರ್ದಿನ ನಡ್ಕೊ ಬಂದಿದೀಯಲ್ಲ ಹೋಗಮ್ಮ ನೀನ್ ತುಂಬಾ ಕೆಟ್ಟವಳು ಇಲ್ಲ ನೋಡಮ್ಮ ರಸ್ತೆಯಲ್ಲಿ ಕಾರು ಲಾರಿ ಸ್ಕೂಟರ್ ಎಲ್ಲ ಓಡಾಡ್ತಿರ್ತಾವೆ ಏನಾದ್ರೂ ಅಪಾಯ ಆಗ್ಬಿಟ್ರೆ ಅದಕ್ಕೆ ಹಗಲ್ಲ ಒಬ್ಳೆ ಬರಬಾರ್ದು ಅಲ್ವೇನಮ್ಮ ಜಾಣ ಮಗಳು ಎಲ್ಲಿ ನಗು ನೋಡೋಣ ಜಾಣ ಮಗಳು ಡ್ಯಾಡಿ ಪಾರ್ಕ್ ಕರ್ಕೊಂಡು ಹೋಗ್ತೀನಿ ಅಂದಿದ್ರಿ ಹೌದಲ್ಲ ಮನೆ ಹೋಗಿ ಮಮ್ಮಿನೂ ಕರ್ಕೊಂಡು ಹೋಗೋಣ ನೋಡ್ಯಾ ಬಾಲ್ಗೋಗಿ ಬಂದೇ ಬಿಟ್ಟಲ್ಲ ಆಮೇಲೆ ಕಬ್ಬನ್ ಪಾರ್ಕ್ ಜಾಣ ಮಗಳು
ಮಮ್ಮಿ ಬರ್ತಾಳ ಸರ್ನೆ ಇಟ್ಕೊಳ್ತೀನಿ ನನ್ಗೆ ಸ್ವಲ್ಪ ಅಮ್ಮನ ಸ್ವಲ್ಪ ಜಗಳ ಬೇಡ ವಸಂತ ನನ್ ಮಾತು ಕೇಳಲ್ಲ ನಾನು ಮಾತಾಡ್ಸಲ್ಲ ಐಸ್ ಕ್ರೀಮ್ ತಿಂದು ಮಮ್ಮಿ ಕಾಲು ಬಿದ್ದು
ராஜு, ஏய் ராஜு. ஏனோ ராஜு, ஸ்கூல் போகலவா மரி? பாப்பா, மம்மி, இன்னா கழிச்சு கொட்டில்ல. மம்மி, பூஜை மாட்டாதே மரி, டிஸ்டர்ப் மாட்பாரது, நான் கழிச்சு கொட்டலா? ராஜு, வா புட்டா. டாடா மாடு. டாடா. ராஜு எல்லி? நானே ச்கூலுக் கழுச்கொட்டேன். இங்கே நனுகு உன்சுர் ஹொட்டேகாக்கி ஆபிசு கழுச்கொடுத்தியோ இல்லவோ. நனுகராச்சாரா, ஹோகி ஹோகி நின்னு கேல் சிகாக் கொண்ணல்லா. அதியேடு. அம்மா, 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 நிமுகந்து தேவுரு தின்று, பூஜே புனுஸ்காரா, யாவுது பேக்கில்லா. ஹொட்டே தும்போதிரே சாக்கு. பிரபஞ்சோரெல்லா துடித்தாரோது. ஹொட்டேக் தானேனே, நீன் அதிக்கே சொன்னே சுத்தோ ஆகிதியல்லா. படுது, படுது, புத்தி ஹெளவனா அந்தரே. யாக்கே, ஹொடேரி, ஹெங்சர்ன ஹொடியோ அதிகாரா, கண்சர்கி இத்தேத்தியல்லா. படிபோது, மூர் ஹுத்து தேவுர் குணிலே இருத்தியல்லா, எல் சாடி ஹெள் புடுத்தியோன்தா பயா. அஷ்டாதரு தேவுர் பயா இத்குண்டிதிரல்லா. விடி, நான் கெத்தே. கெல்லோன், கெல்லோன். இசாரி, அம்மா ஊரிந்த பர்லி, நீ நனகு, நன்ன மகனுகு, ஹொத் ஹொத்கு ஊட்டா ஹாக்தே கொடுத்திரோத்துந்தரையல்லா, ஹேலி, நீனுக் சென்னக் பூஜை மடத்தே. அத்தே, நான் ஏனு அன்னோதில்லா. நானு, நான் பூஜை அந்தரே, அவருக்கு தும்ப பிராணா. ஹெண்டிக் எதிருக்கொண்டு, சாடி ஹெல்த்தியா, நீன் என்தா கண்சும்தா, நீம் மன்னே ஹங்குத்தாரே. அஷ்டே அந்தியா, பிரயோஜ்னா இல்லா அந்தியா, இல்லா அந்தியா. இர்லி பண்ணி, நீவு அது எஷ்டு ஓட்டா மாடுத்திருந்தா, நானு நோட்தினி. बजरंगबली देखो तमाशा देखो जय अरक निरंजन मेरी प्यारी बच्चों आओ भूमि जो बड़ी मेले के लड्डू बरसती सय्यद आटा साकमा साकु जन हेल्ता नमेंगे सांपारे सय्यद साब ಹೌದು ನಮಗೆ ಸಂಪಾವಾಲೆ ಸೈಯದ್ ಸಾಬ್ ಅಂತಾರೆ ಇದು ನಮ್ಮ ಜಾತಿಗೆ ಅವಮಾನ ಆಗ್ತದೆ ಹೌದು ನಮ್ಮ ಜಾತಿಗೆ ಅವಮಾನ ಆವಿಂದು ಬುಟ್ಟಿ ಒಳಗೆ ಸೇ ಚಲ್ ಬೇಟಾ ತೇರಾ ಕುಡಾಡೇಕು ಸರ್ಗ ಮಾರಾಟೋಲ್ ಬೋಲೋ ಹಂಡಿ ಬಾಟಂಗ ತಂಗಿ ಜೈ ಅರಕ್ ನಿರಂಜನ್ ಆವಿಂದ ಕಾಯನ ಬಳಿ ಬಾರ್ ಕೊಲೆ ಮಾಡ್ತಿ ಆವಿಂದ ಸಿಹಿ ಮಾಡ್ತಿ ಸಿಹಿ ಮಾಡ್ತಿ ಬೆಳ್ಳುಳ್ಳಿಗೆ ಬೆಳ್ಳಿ ಮಾಡ್ತಿ ಬೆಳ್ಳಿ ಮಾಡ್ತಿ ಮೆಣಸಿನ ಕಾಯನ ಖಾರಾ ಮಾಡ್ತಿ ಖಾರಾ ಮಾಡ್ತಿ ಯಾರಿ ಶಕ್ತಿ ಎಲ್ಲಿ ಬರಿ ಮಾತ್ಸಾಕು, ಕಮಾಲ್ ತೋರ್ಸ. ಈಗ ಒಂದು ಕಮಾಲ್ ತೋರಿಸ್ತೀನಿ ನೋಡ್ರಿ. ನೋಡ್ರಿ, ಇದೇನು ಖಾಲಿ ಕೈ ಹೌದಲ್ಲ, ಇದ್ರೊಳಗೆ ಏನಿದೆ? ಮಣ್ಣು. ಮಣ್ಣು. ಈಗ ನೋಡ್ರಿ, ಈ ಮಣ್ಣಿನ ಕರಾಮತ್ ತೋರಿಸ್ತೀನಿ. ಬೋಲ್ ಖಾಲಿ ಕಲ್ಕತ್ತೆ ವಾಲಿ, ಸೇರಿ ಮಾಯಾ ಕಾಫಿರಾಯಿ ಖಾಲಿ, ಎಲ್ಲ ಹೊಡಿರಿ ಚಪ್ಪಾಳಿ. ನಮ್ಮ ಜವಾಬ್ದಾರ ಆಗೋದಿಲ್ಲ. ಈಗ ನೋಡ್ರಿ, ಈ ಹಾವಿಗೂ ಮುಂಗ್ಸಿಗೂ ಜಗಳ ಬಿಡ್ತೀನಿ. ಜಗಳ ಬಿಡ್ತೀನಿ. ಈ ಮೊಟ್ಟೆನ ಆಕಾಶಕ್ಕೆ ಹಾರಿಸ್ತೀನಿ, ಮರಿ ಮಾಡಿ ಭೂಮಿಗೆ ಇಳಿಸ್ತೀನಿ. ಇಳಿಸ್ತೀನಿ. ಇದನ್ನೆಲ್ಲ ನಾವ್ ಯಾಕೃಪ ಮಾಡ್ತೀವಿ? ಯಾಕೃಪ ಮಾಡ್ತೀವಿ? ಈ ಪಾಪಿದು ಹೊಟ್ಟೆ ತುಂಬ ಕೆರೆ ಭಾವಿ ತುಂಬ ತುಂಬತ್ತೆ, ಹೊಳೆ ಕಟ್ಟೆ ತುಂಬ ತುಂಬತ್ತೆ. ಆದ್ರೆ
ಪಾಪಿ ಹೊಟ್ಟೆ ತುಂಬತಾನೇ ಹೋಗಿ ಹೋಗಿ ಖಾಲಿ ಆಗ್ತಾನೇ ಹೋಗ್ತಾರೆ ಹೋಗುತ್ತೆ ಈ ಪಾಪಿದು ಹೊಟ್ಟೆ ತುಂಬಿ ನಿಮ್ದು ಧರ್ಮ ನಮಗೆ ಬೇಕ್ರಿ ನಿಮ್ ಧರ್ಮ ಬೇಕು ಆ ನಮ್ದು ಕಮಾಲ್ಗೆ ನೋಡಿ ಯಾವ ರಜಾ ಒಂದ್ ರೂಪಾಯಿ ಕೊಡ್ತಾನೆ ಹೊಡೀತು ಐವತ್ ಪೈಸಾ ಕೊಟ್ಟನ್ಗೆ ಹೊಡೀತು ಇಪ್ಪತ್ತೈದು ಪೈಸಾ ಕೊಟ್ಟನ್ಗೆ ಹೊಡೀತು ಹತ್ ಪೈಸಾ ಕೊಟ್ಟನ್ಗೆ ಹೊಡೀತು ಐದು ಪೈಸಾ ಕೊಟ್ಟನ್ಗೆ ಹೊಡೀತು ಒಂದ್ ಪೈಸಾ ಕೊಟ್ಟವನ್ಗೆ ಹೊಡೀತು ನಮ್ಗೆ ಕಮಾಲ್ ನೋಡ್ಬಿಟ್ಟಿ ಜೇಬ್ನಾಗೆ ದುಡ್ಡು ಮಡಿಕೊಂಡ್ಬಿಟ್ಟಿ ಹಾಗೆ ಹೋಗ್ತಾ ಇದನ್ನಲ್ಲ ಪಾಪಿ ಅವನು ನಮ್ಗೆ ಏಲ್ ಕೊಟ್ಟ ಮಣ್ಣು ಕೊಟ್ಟ ಹಾಕೋ ಒಂದು ಬಾಯಿಯೊಳಗೆ ಮಣ್ಣು ಮಧ್ಯಾಹ್ನ ಬಿಟ್ಬಿಡ್ತು ವಸಂತ ವಸಂತ ಏನ್ರಿ ವಸಂತ ಬರ್ಲಿಲ್ವಾ ವಸಂತ ಬಂದ್ಲೇನೆ ಯಾಕ್ರಿ ಸ್ಕೂಲ್ ಹತ್ರಿಲ್ವಾ ಇಲ್ಲ ಪಕ್ಕದ ಮೇಲೆ ನೋಡು ಲತಾ ಲತಾ ನೀ ಲತಾ ನಮ್ಮ ವಸಂತ ಬಂದ್ಲ ಇಲ್ವಲ್ಲ ಬರ್ಲಿಲ್ವಾ ಕಮಲಮ್ಮನವ್ರೇ ಕಮಲಮ್ಮನವ್ರೇ ನಮ್ಮ ವಸಂತ ಬಂದ್ಲ ಇಲ್ಲ ಮಧ್ಯಾಹ್ನದಿಂದನೂ ನೋಡ್ಲಿಲ್ಲ ನಿಮ್ ಮನೆಗೂ ಬರ್ಲಿಲ್ವಾ ಅಯ್ಯೋ ದೇವ್ರೆ ಏನ್ ಗತಿ ಏನು ಅಂದ್ರೆ ಮಗು ಅಲ್ಲೂ ಇಲ್ಲ ರಾಜೇಶ್ವರಿ ಮನೆಗೂ ಪಪ್ಪಿ ಮನೆಗೂ ಹೋಗಿರ್ಬೇಕು ಬಿಡ್ತೀನಿ ಇಲ್ಲ ಅಂಕಲ್ ವಸಂತ ಮಧ್ಯಾಹ್ನವೇ ಆಂಟಿ ಜೊತೆ ಹೋದ್ಲಲ್ಲ ಆಂಟಿ ಯಾವ ಆಂಟಿ ಯಾವ ಆಂಟಿನೂ ನಾನು ಪಪ್ಪಿ ಕರೆದ್ವಿ ನಾನು ಆಂಟಿ ಜೊತೆ ಹೋಗ್ತೀನಿ ಅಂತ ಹೊರಟೋದ್ಲು ತಿರುಗ್ ನೋಡ್ಲಿಲ್ಲ ಓ ಮೈ ಗಾಡ್ ಬರ್ತೀನಿ ನೀನು ಕ್ಲಾಸ್ ಹೋಗು ಎಷ್ಟೊತ್ತಿಂದ ಕಾಣಿಸ್ತಾ ಇಲ್ಲ ಮಧ್ಯಾಹ್ನದಿಂದ ಸರ್ ಎಲ್ಲ ಕಡೆ ಹುಡುಕ್ತೆ ಅವ್ಳ ಫ್ರೆಂಡ್ ಮನೆಲ್ಲೆಲ್ಲ ವಿಚಾರಿಸ್ತೆ ಅವ್ಳು ಹೇಳಿದ್ಲು ಯಾರ ಆಂಟಿ ಜೊತೆ ಹೋದ್ಲು ಅಂತ ಆಂಟಿ ಯಾರ ಆಂಟಿ ಅವ್ಳಿಗೆ ಯಾರು ಆಂಟಿ ಇಲ್ಲ ಸರ್ ಬೇರೆ ಹೆಂಗಸರನ್ನೆಲ್ಲ ಆಂಟಿ ಅಂತಲೇ ಕರೆಯೋದು ಹಾಗೆಲ್ಲ ಹೇಳ್ದೆ ಬೇರೆ ಜೊತೆ ಹೋಗೋದಿಲ್ಲ ಸರ್ ಸರ್ ನನ್ಗೆ ಯಾಕೋ ಭಯವಾಗ್ತಿದೆ ಸರ್ ಹೆದರ್ಬೇಡಿ ಮಿಸ್ಟರ್ ಚಂದ್ರಶೇಖರ್ ದೇವ್ರು ಒಳ್ಳೇದ್ ಮಾಡ್ತಾನೆ ನಿಮ್ ಮಗುನ ನಾವು ಹುಡುಕೊಡ್ತೇವೆ ಹಾ ಹಲೋ ವಿಕ್ರಮ್ ಹಿಯರ್ ಎಸ್ ಸರ್ ಯಾವ ಮೂಡಿ ಸರ್ ಎಸ್ ಸರ್ ಓಕೆ ಸರ್ ನಿಮ್ ಮಗು ವಯಸ್ಸೆಷ್ಟು ಹೇಳು ಯಾಕೆ ಸರ್ ಏನಿಲ್ಲ ಸುಮ್ಮನೆ ಕೇಳಿದೆ ನೀವಿಲ್ಲೇ ಕೂತೀರಿ ನನಗಿಲ್ಲೇ ಬಂದ್ಬಿಡ್ತೀನಿ ಓಕೆ
जय काली। हेलो कमिश्नर। कमिश्नर मताते रहो। नमस्कार सर, ना सौकर सुपंडा मताते रहो। इवत तो मगु कोले आगे थे। इवत तिन पेपर नोडी दरा। नोडी सुपंडा रे। बेंगलुरु अंत महानगर दली। बेंगलुरु अंत मक्कल कोले नडीता इदे। नानु मक्कल दो। नन्न हट्टियल्ले बेंकि बिद्दाग आगता इदेयल्ल। इन मक्कल कळ्कोंडिरुव तंदे तायिगळ जोते हेगे इरबेकु। स्वल्प योचने माडि। नावु योचने माडिद्वि सुपंडा रे। ई कोलेगळु समथिंग मिस्टीरियस अंत अनिस्ता इदे। बंगार दासे माडिरो कोलेगळल्ल इवु। ಸತ್ತಿರ ಮಕ್ಕಳ ಮೈ ಮೇಲೆ ಒಡವೆಗಳೆಲ್ಲ ಹಾಗೆ ಇತ್ತು ಅಲ್ಲದೆ ಮೂರು ಕೊಲೆಗಳು ಒಂದೇ ರೀತಿ ಕತ್ತಿನ ವೋಕಲ್ ಕಾರ್ಡ್ ಮಾತ್ರ ಕಟ್ ಮಾಡಿದ್ದಾರೆ ಕ್ರಮವಾದ ರೀತಿಯಲ್ಲಿ ಕೊಲೆ ನಡೆಯತಾನೆ ಇದೆ ಸ್ಥಳ ಜನ ಶಾಮಿಲಾಗದೆ ಈ ತರ ನಡೆಯೋದಿಕ್ಕೆ ಸಾಧ್ಯವೇ ಇಲ್ಲ ಹಾಗಾದರೆ ಇದಕ್ಕೆ ಪರಿಹಾರ ಏನು ಮಕ್ಕಳ ಕೊಲೆ ನಡೆಯತಲೇ ಇದೆಯಲ್ಲ ನಡೆಯಬಾರದು ಸುಬ್ಬಣ್ಣವರೆ ಐ ಆಮ್ ಆಲ್ಸೋ ಹ್ಯಾವಿಂಗ್ ಎ ಕಿಟ್ ಜನ ಪೊಲೀಸ್ನವರ ತಲೆ ಮೇಲೆ ಗೂಬೆ ಕುರ್ಸಿ ತಪ್ಪಿದ್ರೆ ಏನು ಪ್ರಯೋಜನ ಅವರು ಕಲ್ಪಿಸ್ತಾ ಹಿಡಿಯೋದಿಕ್ಕೆ ಪೊಲೀಸ್ನವರ ಜೊತೆ ಸಹಕರಿಸಬೇಕು ಐ ಆಮ್ ರೆಡಿ ಟು ಗಿವ್ ಯು ಎನಿ ಕೈಂಡ್ ಆಫ್ ಸಪೋರ್ಟ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸುಬಣ್ಣ ಹೌದು ನಾನು ಕ್ಲಾಸ್ ಟೀಚರ್ ಏನು ಆಗಬೇಕಾಗಿತ್ತು ಹೇಳಿ ಏನು ಇಲ್ಲ ನಿಮ್ಮ ಸ್ಕೂಲಿನ ಮಗು ವಸಂತ ಆಕೆ ಕೊಲೆಯಾದ ವಿಷಯ ನಿಮಗೆ ಗೊತ್ತಿರಬೇಕಲ್ಲ ಹಾ ಗೊತ್ತಿದೆ ಹೇಳಿ ಎಂಥ ಮುದ್ಮಗು ಎಷ್ಟೊಂದು ಚುರುಕು ಪಾಪಿಸ್ಟ್ರು ಅರಳ್ತಾ ಇರೋ ಮಗ್ಗನ್ನೇ ಹಿಸ್ಕಾಕ್ಬಿಟ್ರು ನೆನೆಸ್ತಾ ಇರೋದೇ ಒಳ್ಳೇದು ಅನ್ಸುತ್ತೆ ಇನ್ ದಿಸ್ ಕನೆಕ್ಷನ್ ನಾನು ವಸಂತಳ ಫ್ರೆಂಡ್ಸ್ ಇಂದ ಸ್ವಲ್ಪ ಮಾಹಿತಿ ಪಡೆಯಬೇಕಾಗಿದೆ ಕೊಲೆನ ಪ್ರತ್ಯಕ್ಷವಾಗಿ ಕಂಡವರು ಈ ಮಕ್ಕಳನ್ನು ಬಿಟ್ರೆ ಬೇರೆ ಯಾರು ಇಲ್ಲ ಅದೇನು ನಿಜವೇ ಆದ್ರೆ ನೀವು ಅವರತ್ರ ಮಾತನಾಡುವಾಗ ಪೊಲೀಸ್ನವರು ಅಂತ ತೋರಿಸ್ಕೋಬೇಡಿ ಆಗ ನೀವು ಅವರಿಂದ ಹೆಚ್ಚಿನ ವಿಚಾರ ತಿಳ್ಕೊಬಹುದು ಎಸ್ ಯು ಆರ್ ಕರೆಕ್ಟ್ ಆ ನಾನು ಮಕ್ಕಳನ್ನು ಕಳಿಸ್ತೀನಿ ಪ್ಲೀಸ್ राजेश्वरी नोड़ी स्कूल ನಿಮ್ಮಿಬ್ಬರಿಗೂ ನಾನು ಒಂದು ಕ್ವೆಶ್ಚನ್ ಕೇಳ್ತೀನಿ ಯಾರು ಸರಿಯಾಗಿ ಉತ್ತರ ಕೊಡ್ತಿರೋ ಅವರಿಗೆ ತುಂಬಾ ಚಾಕಲೇಟ್ ಕೊಡ್ತೀನಿ ಹಾ ನಾನು ಮೊದಲು ಹೇಳ್ತೀನಿ ಅಂಕಲ್ ನಾನು ಹೇಳ್ತೀನಿ ಅಂಕಲ್ ವೆರಿ ಗುಡ್ ಇಬ್ರು ಹೇಳೋರಂತೆ ಮಿಸ್ಟರ್ ರಘು ಹಾ ವಸಂತ ನಿಮ್ಮಿಬ್ಬರಲ್ಲಿ ಯಾರಿಗೆ ನಮ್ಮ ಬೆಸ್ಟ್ ಫ್ರೆಂಡ್ ವಸಂತ ವಸಂತ ಸತ್ತೋದ್ರು ಅಂಕಲ್ ಅಳಬಾರದಮ್ಮ ಅಳಬಾರದು ಕಮ್ ಆನ್ ವಸಂತ ದೇವರತ್ರ ಹೋಗಿದಾಳೆ ಬಂದ್ಬಿಡ್ತಾಳೆ ಅದಿರ್ಲಿ ವಸಂತ ನಿಮ್ಮಿಬ್ಬರಲ್ಲಿ ಯಾರಿಗೆ ನಮ್ಮ ಬೆಸ್ಟ್ ಫ್ರೆಂಡ್ वसंत यारो आंटी कर्क हाद्रल्लाबू जोतेलवा वसंत हेगम्म कर्क नानु पप्पी वसंत आट नोड़ता आंटी बंद वसंत पकदल निंकल आमेले आमेले वसंत अंकल तीरक नोडलिल्ल अंकल ना आंटी जो हे अट्ल आंटी हेगिद्लो लंग तक अद्र मेले दावणि उठकु अंकल मग गुंड कंकल तोर्सद्रे गुर्तस्तीराक यू क्लासिक थैंक यू थैंक यू ಪಾರ್ವತಿ ಹೇಳ
ಕಾಫಿ ಕುಡಿ. ನನಗೆ ಬೇಡ. ಬೇಡ ಅಂದ್ರೆ ಹೇಗೆ? ಊಟ ತಿಂಡಿನೂ ಮಾಡಿಲ್ಲ, ಕಾಫಿನೂ ಕುಡಿದೆ ಇದ್ರೆ ದೇಹ ಸ್ಥಿತಿ ಏನಾದ್ರು ಹೇಳು. ಸ್ವಲ್ಪ ಕಾಫಿ ಕುಡಿ. ಮಾತಿದ್ರೆ ಬೇಡ ಬೇಡ, ಚಿಕ್ಕ ಮಕ್ಕಳ ಆಟ ಮಾಡ್ತೀಯಲ್ಲ, ಸ್ವಲ್ಪ ಕಾಫಿ ಕುಡಿ. ನನ್ ಬಲ್ವಂತ ಮಾಡ್ಬೇಡಿ ಅಂದ್ರೆ ನನ್ ಬಲ್ವಂತ ಮಾಡ್ಬೇಡಿ. ನಾನೇ ಯಾಕೆ ನಿನ್ ಬಲ್ವಂತ ಮಾಡ್ಲಿ? ನನ್ ಮಗಳು ನನ್ ಬಿಟ್ಟು ಹೊರಟು ಹೋದ್ಲು, ಈಗ ನೀನು ಅದೇ ದಾರಿ ಹಿಡಿತಾ ಇದ್ದೀಯ. ನಾನ್ ತಾನೇ ಯಾಕಿರ್ಲಿ, ನಿನಗಿಂತ ಮುಂಚೆ ನಾನು ನನ್ ಮಗಳ ತಳಗ ಹೊರಟು ಹೋಗ್ಬೇಡಿ. ನಿಮ್ದು ಅಮ್ಮ ಅಂತೀನಿ, ಹಾಗನ್ಬೇಡಿ. ಐ ಆಮ್ ಸಾರಿ ಮಿಸ್ಟರ್ ಚಂದ್ರಶೇಖರ್. ಎಷ್ಟೇ ಕಷ್ಟ ಆದ್ರೂ ಕೊಲೆಗಾರನ್ನ ಪತ್ತೆ ಹಚ್ಚದೆ ಬಿಡೋದಿಲ್ಲ. ಅದರಿಂದ ನಮ್ಗೇನ್ ಪ್ರಯೋಜನ ಇನ್ಸ್ಪೆಕ್ಟರ್? ನೀವು ಪೊಲೀಸ್ನವರು, ಎಲ್ಲ ಮುಗಿದ್ಮೇಲೆ ಪೋಸ್ಟ್ಮಾರ್ಟಮ್ಗೆ ಬರ್ತೀರಾ? ನಮಗೂ ನಿಮ್ಮಷ್ಟೇ ದುಃಖವಾಗಿದೆ ಮಿಸ್ಟರ್ ಚಂದ್ರಶೇಖರ್. ನೀವು ಮಾತ್ರ ಸ್ವಲ್ಪ ಸಮಾಧಾನ ತಂದ್ಕೊಳ್ಳಿ. ಹೇಳೋದ್ ಬಹಳ ಸುಲಭ ಇನ್ಸ್ಪೆಕ್ಟರ್. ನಿಮ್ಗೊಂದ್ ಮಗು ಇದ್ದು ಅದು ಇದೇ ರೀತಿ ಭಯಾನಕವಾಗಿ, ಪ್ಲೀಸ್ ಇನ್ಸ್ಪೆಕ್ಟರ್, ಪ್ಲೀಸ್ ದಯವಿಟ್ಟು ಹೊರಟೋಗಿ. ಹಸಿಗಾಯ್ ಮತ್ ಚೂರಿ ಹಾಕ್ಬೇಡಿ. ನೀವು ಬದ್ರೆ ವಿಚಾರ ಏನಾದ್ರು ನನ್ನ ಹೆಂಡತಿ ಗೊತ್ತಾದ್ರೆ ಅವಳಿಗೆ ಹುಚ್ಚ ಹಿಡಿದ್ಬಿಡುತ್ತೆ. ಪ್ಲೀಸ್ ಧೈರ್ಯ ತಂದ್ಕೊಳ್ಳಿ ಚಂದ್ರಶೇಖರ್, ಧೈರ್ಯ ತಂದ್ಕೊಳ್ಳಿ. ನಾವು ಶಕ್ತಿ ಮೀರಿ ಪ್ರಯತ್ನ ಪಡ್ತಾ ಇದ್ದೀವಿ. ಇನ್ಸ್ಪೆಕ್ಟರ್, ನಿಮ್ ಕೈಲಾಗೋದಾದ್ರೆ ನಮಗ ಸಹಾಯ ಮಾಡ್ತೀರಾ? ಈ ಬಡತನ ತಾಯಿಗಳ ಮೇಲೆ ಕರುಣೆ ತೋರಿಸಿ ನಮ್ಮ ಮಗಳನ್ನ ಜೀವದಾಯಿತ ಕರ್ಕೊಂಡು ಬರ್ತೀರಾ? ಇಲ್ಲದಿದ್ರೆ ನಾವು ಜೀವದಾಯಿತ ಉಳಿಯೋದಿಲ್ಲ. ಪ್ಲೀಸ್ ಇನ್ಸ್ಪೆಕ್ಟರ್, ಪ್ಲೀಸ್. ನಿಮ್ ಕೈಲಾಗೋದಾದ್ರೆ ನಮಗೂ ಸಹಾಯ ಮಾಡ್ತೀರ? ಈ ಪಡೆ ತಂತಾಯಿಗಳ ಮೇಲೆ ಕರುಣೆ ತೋರಿಸಿ ನಾವು ಜೀವ ಸಹಿತ ಕರ್ಕೊಂಡು ಬರ್ತೀರಾ? ಇವತ್ತು ಹೇಳ್ಕೊಟ್ಟಿರೋ ದೇವರ ನಾಮ ಚೆನ್ನಾಗಿ ಕಂಠಪಾಠ ಮಾಡ್ಕೋಬೇಕಮ್ಮ. ಸರಿ. ತಿಳಿತೆ, ಮುಖ್ಯವಾಗಿ ಒಂದು ವಿಷಯ ಗಮನದಲ್ಲಿ ಇಟ್ಕೋಬೇಕಮ್ಮ. ಸಂಗೀತದಿಂದಲೇ ಸಾಯುಜ್ಯ, ಸಂಗೀತವೇ ಪರಮಾತ್ಮನನ್ನು ಒಲಿಸಿಕೊಳ್ಳುವ ಸುಲಭ ಸಾಧನ. ನನಗೆ ದೇವಸ್ಥಾನಕ್ಕೆ ಗೊತ್ತಾಯ್ತು, ನೀನು ಬಾ. ಬರ್ತಾ ನಿಮ್ ತಾತಾವ್ರನ್ನ ಕರ್ಕೊಂಡ್ ಬಾ, ಅಲ್ಲೇ ಸುಭಾಷಿತ ಹೇಳ್ಕೊಡ್ತೀನಿ. ಆಗ್ಲಿ. ಒಳ್ಳೆಯ ಏನ್ರಿ ಅಲೆಕ್ಸಾಂಡರ್, ತಾಯಿ ಮಗುಗ್ ಹಾಲು ಕುಡಿಸೋ ಹಾಗೆ ನಿಮ್ ಮಗಳು ನಿಮ್ಗೆ ಹಾಲು ಕುಡಿಸ್ತಾ ಇದ್ದಾಳೆ? ನಾನ್ ಇವಳಿಗೆ ತಂದೆ, ಇವಳು ನನಗ್ ತಾಯಿ. ಬಹಳ ದೊಡ್ಡ ತಾಯಿ ಆಗ್ಬಿಟ್ಟಿದ್ದಾಳೆ. ನಾನ್ ಮುದುಕಾಗೋ ಹೊತ್ಗೆ ಇವಳು ದೊಡ್ಡ ತಾಯಿನೇ ಆಗಿರ್ತಾಳೆ. ಆಗ ಇವಳೇ ತಾನೇ ಕಾಪಾಡ್ಬೇಕು. ಅಲೆಕ್ಸಾಂಡರ್, ಗಾಡಿ ಆಗಾಗ ಆಫ್ ಆಗುತ್ತೆ ನೋಡಿ. ಪೀಟರ್ ಜೆ ಕೆ ಅಲೆಕ್ಸಾಂಡರ್, ಡಾಕ್ಟರ್ ಆಫ್ ವೆಹಿಕಲ್ಸ್. ಏನ್ರಿ ಅಲೆಕ್ಸಾಂಡರ್, ಯಾರು ಈ ಟೈಟಲ್ ಕೊಟ್ಟಿದ್ದು? ಯಾರಿಗೆ ಗ್ರಾಚಾರ ಸರ್?
ಅವರಿಗೆ ಆ ಟೈಟ್ಲು ನಾನೇ ಕೊಟ್ಟೆ. ಯಾಕೆ? ಯಾರಿಗಾರು ದುಡ್ಡು ಕೊಟ್ಟಿದ್ರೆ ಸನ್ಮಾನನೂ ಮಾಡಿರೋರು, ಟೈಟ್ಲು ಕೊಟ್ಟಿರೋರು. ಅಯ್ಯೋ ಬಿಡಿ ಸರ್, ಅವ್ರು ಕೊಡೋ ಟೈಟ್ಲು ಕಟ್ಕೊಂಡು ನನಗೇನಾಗ್ಬೇಕು? ಅದೇ ದುಡ್ಡಿದ್ರೆ ನನ್ನ ಮಗಳಿಗೆ ಅರ್ಧ ಡಜನ್ ಮ್ಯಾಕ್ಸಿ ಬರುತ್ತೆ, ವರ್ಷವೆಲ್ಲ ಹಾಕೊಂಡು ಸಂತೋಷವಾಗಿ ಕಾಲ ಕಳೀತಾ ಬ್ಯೂಟಿಫುಲ್ ಆಗಿ ಕಾಣ್ತಾಳೆ. ಕರೆಕ್ಟ್ ಕರೆಕ್ಟ್. ಓಕೆ, ಬಿಲ್ ಕಳಿಸ್ಬಿಡಿ. ಅಂಕಿ. ಏನಮ್ಮ? ಟುಮಾರೋ ಇಸ್ ಮೈ ಬರ್ತ್ಡೇ ಅಂಕಿ, ಯು ಮಸ್ಟ್ ಕಮ್. ಗುಡ್, ಥ್ಯಾಂಕ್ ಯು. ನೋ ಮಿಷನ್. ವಿತ್ ಫ್ಯಾಮಿಲಿ ಪ್ಲೀಸ್. ಸರ್ಟನ್ಲಿ ಸರ್ಟನ್ಲಿ. ಪ್ರೀತಿ ಇರಬೇಕು, ಸಕಲ ಪ್ರಾಣಿಗಳಲ್ಲಿ ದಯೆ ಇರಬೇಕು. ತಿಳಿತೆ, ಇದೆಲ್ಲ ಇದ್ರೇನೆ ದೇವರು ಒಲಿಯೋದಮ್ಮ. ಅಮ್ಮ ರಾಜೇಶ್ವರಿ, ಈ ಹೊಟ್ಟೆ ನೋವು ನನ್ ತಗೊಂಡೋಗ್ ಬಂದಿರೋದು, ಸುಖ ತಗೊಂಡ್ ಹೋಗ್ಬಾರ್ದೆ. ಸಮಾಧಾನ ತಗೊಳ್ಳ, ಇಷ್ಟೆಲ್ಲ ಹಿಂಸೆ ಯಾಕೆ ಕೊಡ್ಬೇಕು ಅಮ್ಮ ರಾಜೇಶ್ವರಿ? ಹೊಟ್ಟೆ ನೋವು ಸಾಧನೆ ಕಳ್ಕೋಬೇಡಿ ರಾಜೇಶ್ವರಿ, ಅಭಿಷೇಕನ ನುಡಿಬೇಡಿ. ದೇವಿ ಒಳ್ಳೆಯವ್ರು ಒಳ್ಳೇದನ್ನೇ ಮಾಡ್ತಾಳೆ. ಶಾಸ್ತ್ರಿಗಳೇ, ದೇವಿ ಒಳ್ಳೆಯವ್ರಿಗೆ ಒಳ್ಳೇದನ್ನ ಮಾಡೋದಿಲ್ಲ. ನಾನು ಯಾರಿಗೇನು ಕೆಡಕ್ ಮಾಡಿದ್ದೀನಿ ಶಾಸ್ತ್ರಿಗಳೇ? ತಾಯಿ ರಾಜರಾಜೇಶ್ವರಿ ಸನ್ನಿಧಿಲಿ ನಿಧಾನೂ ಇದೆ, ಅದಾನು ಇಲ್ಲ ರಾಯರೆ. ನೀವೇನು ಯೋಚನೆ ಮಾಡಬಾರ್ದು. ಹೊಟ್ಟೆ ನೋವು ಹೇಗಿದ್ದೀರ ಮಣ್ಣವ್ರೆ? ಹೊಟ್ಟೆ ನೋವಿಗೇನು ಆಗಿಲ್ಲ, ಚೆನ್ನಾಗಿದೆ. ನನಗ್ ಮಾತ್ರ ತಡ್ಕೊಳ್ಳೋದಿಕ್ಕೆ ಆಗ್ತಿಲ್ಲ. ತಾಳ್ಕೋಬೇಕು ರಾಯರೆ, ಹೊಟ್ಟೆ ನೋವಿಗೆ ನಮ್ಮ ಜನ್ಮಾಂತ್ರಿಯ ಸವಿಬೇಕು, ತಾಯಿ ಕರುಣೆ ಆಗ್ಬೇಕು. ಶನಿ ಸಂಧಿ ಕಳೀತಾ ಇದೆ, ಮುಂದೆ ಬರೋದೇ ಶುಭ ಸಂಧಿ. ಎಲ್ಲ ಶುಭವಾಗುತ್ತೆ ರಾಯರೆ. ಡಾಕ್ಟ್ರಿಗೆ ಅವರು ಕರ್ಸ್ಬಾರ್ದ ಶಾಸ್ತ್ರಿಗಳೇ? ಈಗ ತಾನೇ ಬಂದೋದ್ರು ಸುಬ್ಬಣ್ಣವ್ರೇ. ಏನ್ ಹೇಳಿದ್ರು? ಇನ್ನೇನ್ ಹೇಳ್ತಾರೆ, ಅದೇ ಮಾಮೂಲಿ.
ನಿಮಗೆ ಕಾಯಲೇನೆ ಇಲ್ಲ ನೀವೇನು ಮನಸ್ಸು ಕಚ್ಚಕೋಬೇಡಿ ಅಂತ ಹೇಳಿ ಹೊರಟೋದ್ರು ಓಯ್ ಮಹಾರಾಯರೆ ನನಗೊಂದು ಮಾತು ಹೇಳಲಿಕ್ಕುಂಟು ಏನು ಬಿಟ್ರೆ ಅಲ್ಲಿ ಒಂದು ದೊಡ್ಡ ಸ್ಮಶಾನ ಉಂಟಲ್ಲವು ಅದರ ಹಿಂದೆ ಒಂದು ಮಠ ಉಂಟು ಆ ಮಠದಲ್ಲಿ ಒಬ್ಬರು ಸ್ವಾಮಿ ಉಂಟು ಸ್ವಾಮಿ ಎಂದರೆ ಗುಹಗಳಲ್ಲಿಕ್ಕೆ ಒಂದು ನಾಲಿಗೆ ಸಾಲದು ಮಹಾರಾಯ ಎಂತಹ ರೋಗವಿದ್ದರೂ ಒಂದು ಚಿಟಿಕೆ ಭಸ್ಮದಲ್ಲಿ ತಾಡ ಛಾ ಮಾಡಿಬಿಡುತ್ತಾರೆ ನಿಜವೇನ್ರಿ ಭಟ್ರೆ ಮತ್ತೆ ನನಗೆ ಸುಳ್ಳು ಹೇಳಲಿಕ್ಕೆ ಗ್ರಹಚಾರವು ನಮ್ಮ ಕಿನ್ನಿಮುಲ್ಕಿಯ ಶಂಕರ ನಾರಾಯಣ ಭಟ್ಟನಿಗೆ ಮಂಡೆಲೂಜು ಆಗಿರಲಿಲ್ಲವು ಮಂಗಳೂರಿನಿಂದ ಬೆಂಗಳೂರಿನವರೆಗೆ ದುರ್ನಾಸು ಹಾಸುಪಿಟ್ಟಲುಗಳು ಮಾಡಿದ್ದೇನು ಮತ್ತೆ ನಮ್ಮ ಸ್ವಾಮಿಗಳೇ ಅಲ್ಲವೇ ಶಂಕರ ನಾರಾಯಣ ಭಟ್ಟನ ಮಂಡೆಲೂಜು ವಾಸಿ ಮಾಡಿದ್ದು ಭಟ್ರೆ ಹೇಳಿದ ಮಾತು ನಿಜ ನನಗೆ ಮರ್ತೋಗಿತ್ತು ನೋಡಿ ನೀವೊಂದ್ಸಲ ಹೋಗ್ಬರುದು ಒಳ್ಳೇದು ದೇವರು ಯಾವ ಹುದದಲ್ಲಿ ಯಾವ ಹಾವಿಟ್ಟಿರ್ತಾನೋ ಏನು ಒಟ್ಟಿನಲ್ಲಿ ನಿಮ್ ಹೊಟ್ಟೆನೋ ವಾಸಿ ಆಗೋದು ನಮಗೂ ಮುಖ್ಯ ನೀವೊಂದ್ಸಾರಿ ಹೋಗಿ ಬರೋದು ನನಗೂ ಸರಿ ಅಂತ ಅನ್ಸುತ್ತೆ ತಗೊಳ್ಳಿ ಬನ್ನಿ ಮೆಟ್ಟಿಗೆ ಮೆಟ್ಟಿಗೆ ಆರಂಭದಲ್ಲೇ ಅಪಶಕುನ ಆಯ್ತಲ್ಲ ಇನ್ನು ಎಲ್ಲಪ್ಪ ಇದೆ ಮಠ ಇಲ್ಲೇ ಅಲ್ಲೇ ಶ್ರೇಯೋ ಶ್ರೇಯೋ ಬಂಬಲಾನ ಜೈ ಅರಕ್ಕ ನಿರಂಜನ್ ನೀವು ಈ ಸ್ಥಳದವರಲ್ಲ ನಿಜ ಸ್ವಾಮಿ ನೀವು ಸಂಸಾರದಲ್ಲಿ ಸುಖವನ್ನೇ ಕಂಡಿಲ್ಲ ಎಲ್ಲ ತೀರಿ ಹೋಗಿ ಇನ್ನೊಂದು ಕುಡಿ ಮಾತ್ರವೇ ಉಳಿದಿದೆ ನಿಜ ಸ್ವಾಮಿ ಎಲ್ಲರೂ ಹೊರಟೋದ್ರು ಈ ನನ್ನ ಮೊಮ್ಮಗಳು ಮಾತ್ರ ಉಳ್ಕೊಂಡಿದ್ದಾಳೆ ಹೆಸರು ರಾಜೇಶ್ವರಿ ಅಂತ 7 ವರ್ಷ ಇನ್ನು 7 ವರ್ಷ ರಾಜೇಶ್ವರಿ ಹೆಸರು ಮುದ್ದಾ ನಿಮ್ಮಿಬ್ಬರ ಮೇಲೆ ದೇವಿ ಅನುಗ್ರಹ ಅಪಾರವಾಗಿದೆ ನಿಜ ಸ್ವಾಮಿ ನಿಜ ಆದರೆ ಸ್ವಾಮಿ ನನಗೆ ಈ ಬಾಧೆ ಬರೋದಕ್ಕೆ ಕಾರಣವೇನು ಇಂದಿನ ಜನ್ಮದಲ್ಲಿ ನಿಮ್ಮ ತಂದೆ ತಾಯಿಗಳು ಒಬ್ಬ ಸನ್ಯಾಸಿಯ ಹಣವನ್ನು ಕದ್ದಿದ್ದರು ಆ ವ್ಯಸನದಲ್ಲಿಯೇ ಆ ಸನ್ಯಾಸಿ ಸತ್ತು ಹೋದ ಆ ದೋಷವೇ ಅವರ ಪುತ್ರನಾದ ನಿಮಗೆ ಈ ಉದರ ವ್ಯಾಧಿಯ ರೂಪದಲ್ಲಿ ಕಾಡಿಸುತ್ತಿದೆ ನಿರಾಶರಾಗಬೇಡಿ ದೇವಿ ಕೃಪೆಯಿಂದ ನಿಮ್ಮ ವ್ಯಾಧಿ ಶೀಘ್ರವೇ ಗುಣವಾಗುತ್ತದೆ ಓಂ ಸರ್ವರೋಗ ನಿವಾರಣ್ಯೇ ನಮಃ ತೆಗೆದುಕೊಳ್ಳಿ ಭಸ್ಮವನ್ನು ಧನ್ಯರಾದ ಸ್ವಾಮಿ ಬಂಬೋಲಾನಾಥ್ ಜೈ ಅಲಕ್ಕ ನಿರಂಜನ್ ಚರ್ಚ್ಗೋಬೇಕು ಸರ್ ಹೊತ್ತಾಯ್ತು ವಾಟ್ ಮ್ಯಾನ್ ಚರ್ಚ್ಗೆ ಇಷ್ಟೊತ್ತಿನಲ್ಲಿ ಸಾ ನಾಳೆ ಬಾಬಿ ಬರ್ಡೆ ಅಲ್ವೇ ಸಾ ಅದಕ್ಕೆ ಚರ್ಚ್ಗೋಗಿ ಪ್ರೇಯರ್ ಮಾಡ್ಕೊಂಡು ನೋಡ್ತೀನಿ ಸಾರ್ ಪೀಟರು ಆಗ್ಲೇ ಹೋಗ್ಬಿಟ್ಟ ಸಾ
ನಿಮ್ ಚರ್ಚು ನಿಮ್ ಪ್ರಾರ್ಥನೆ ಏನು ಅಂತ ಚೆನ್ನಾಗಿ ನನಗೆ ಗೊತ್ತು. ಇಂಪೀರಿಯಲ್ ಗೋ ಗ್ಯಾಲಕ್ಸಿ ಗೊತ್ತಾನೆ, ಅವನ್ ಟಿಕೆಟ್ ತರಕ್ ಹೋಗಿದಾನೆ, ನೀನ್ ಅವನಿಂದೆ. ಗೋ ಮ್ಯಾನ್ ಗೋ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು. ಭಾಭಿ, ಓಯ್ ಭಾಭಿ, ಏನಮ್ಮ ಇದು? ಯಾಕೆ ಇಲ್ಲಿ ಮಲಗ್ಬಿಟ್ಟೆ? ಹೋಗಿ ಹಾಸಿಗೆ ಮೇಲೆ ಮಲ್ಕೋಬಾರ್ದಾ? ಹೋಗಿದ್ದಾಡಿ, ಎಷ್ಟೊತ್ತಾಯ್ತು ನೀವಿಂದ ಊಟನೇ ಮಾಡಲಿಲ್ಲ. ಏನ್ ಮಾಡ್ಲಮ್ಮ, ಅರ್ಜೆಂಟ್ ಆ ಕಾರ್ ಈಗಲೇ ಕೊಡ್ಬೇಕಾಗಿತ್ತು. ನಾಳೆ ನಿಂಗ್ ಬರ್ತಡೇ ಅಲ್ಲ, ಗ್ಯಾರೇಜ್ ರಜಾ ಬೇರೆ, ಏನ್ ಮಾಡೋದು? ನನ್ ಊಟ ನಾನು ಮಾಡ್ಕೊಳ್ತಿದ್ದೆ, ನೀನ್ ಯಾಕಮ್ಮ ಕಾಯ್ತೀಯ? ಇನ್ನೇನ್ ಮಾಡೋದು, ನೀವು ಊಟ ಮಾಡದೆ ಹಾಗೆ ಮಲಗ್ಬಿಡ್ತೀರಾ? ನಿನ್ ತಾಯಿನ ಹೇಗೆ ಕಾಯ್ತಾ ಇದ್ದೀನಿ? ನನ್ ದೇವತೆ ಹೊರಟು ಮೊದ್ಲು ಊಟ ಮಾಡಿ ಡ್ಯಾಡಿ, ನೀರ್ ಕುಡಿಬೇಡಿ. ಇಲ್ಲಮ್ಮ, ಮೊದ್ಲು ಹಾಸಿಗೆ ಮೇಲೆ ಬಿದ್ರೆ ಸಾಕು ಅನ್ನಿಸ್ತಾ ಇದೆ. ಊಟ ಗಿಟ ಏನು ಬೇಡಮ್ಮ. ಈಗ ಡೈಲಿ ಹೀಗೆ ಮಾಡ್ತೀರಾ? ಒಂದ್ ಸ್ವಲ್ಪ ಊಟ ಮಾಡಿ ಡ್ಯಾಡಿ, ಪ್ಲೀಸ್ ಪ್ಲೀಸ್. ಬೇಡಮ್ಮ ಬೇಡಮ್ಮ. ಪ್ಲೀಸ್ ಡ್ಯಾಡಿ, ಪ್ಲೀಸ್ ಡ್ಯಾಡಿ. ನಿಲ್ಲಿ ನಿಲ್ಲಿ. ಬೇಗ ಬನ್ನಿ, ಹೊತ್ತಾಯ್ತು. ಇಲ್ಲ ಇಲ್ಲ, ಐ ಥಿಂಕ್ ವಿ ಆರ್ ಇನ್ ಟೈಮ್. ವಿ ಆರ್ ಇನ್ ಟೈಮ್. ಗುಡ್ ಈವ್ನಿಂಗ್. ನಮಸ್ಕಾರ. ನಮಸ್ಕಾರ. ಗುಡ್ ಈವ್ನಿಂಗ್ ಸರ್. ತುಂಬಾ ಲೇಟ್ ಆಯ್ತಾ? ಗುಡ್ ಈವ್ನಿಂಗ್ ಸರ್, ಪ್ಲೀಸ್ ಕಮ್. ವಿ ಆರ್ ವೇಟಿಂಗ್ ಫಾರ್ ಯು. ಓಕೆ, ಕಡಿಮೆ ಸರ್. ಯು ಆರ್ ಇನ್ ಟೈಮ್. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಹಾಯ್ ಬಾಬಿ. ಹ್ಯಾಪಿ ಬರ್ತ್ಡೇ. ಸಲ್ಮಾ. ಥ್ಯಾಂಕ್ ಯು. ತಾಯಿ ಇಲ್ಲದ ಮಗು, ನಿಮ್ಗಳ ಆಶೀರ್ವಾದ ಮಗು ಬೇಕು. ತಂದೆ ತಾಯಿ ಅಣ್ಣ ತಮ್ಮ ಎಲ್ಲ ನಾನೇ ಸರ್. ಬ್ಯೂಟಿಫುಲ್ ಕಾರ್. ಲೀಲಾ ಲಕ್ಷ್ಮಿ, ನಾನು ಪಾರ್ಕಲ್ಲಿ ಆಟ ಆಡ್ಕೊಂಡ್ ಬರ್ತೀವಿ ಡ್ಯಾಡಿ. ಬೇಡಮ್ಮ, ಮನೆಯಲ್ಲಿ ಆಡ್ಕೊ.
ನಿಮಗೆ ಬಂದಿರೋ ಪ್ರೆಸೆಂಟೇಷನ್ ಎಲ್ಲ ನಿಮ್ಮ ಫ್ರೆಂಡ್ಸ್ ತೋರಿಸು. ಎಲ್ಲ ತೋರಿಸ್ತಾ ಇತ್ತು ಡ್ಯಾಡಿ. ಮನೇಲಿ ಕೂತು ಬೇಜಾರಾಗುತ್ತೆ ಡ್ಯಾಡಿ. ಬೇಜಾರಾಗುತ್ತಾ? ಈ ಸ್ಪಾನರ್ ತಗೊಂಡು ಆ ಕಾರ್ ರಿಪೇರಿ ಮಾಡು, ಬೇಜಾರು ಹೊರಟೋಗುತ್ತೆ. ಹೋಗಿ ಡ್ಯಾಡಿ, ಒಂದ್ ಸ್ವಲ್ಪ ತವಾಡ್ಕೊಂಡ್ ಬಂದ್ ಬಿಡ್ತೀನಿ ಡ್ಯಾಡಿ. ಬೇಡಮ್ಮ ಹೋಗಮ್ಮ, ನೀನ್ ಹೇಳಿದ ಮಾತು ಒಂದು ಕೇಳೋಲ್ಲ. ಹೇಳಿದ ಮಾತು ಕೇಳ್ತೀನಿ ಡ್ಯಾಡಿ. ಈ ಲಜ್ಜ ಎಲ್ಲ ಯಾಕೆ ಅಂತ ಗೊತ್ತು? ಕಳಿಸೋದಿಲ್ಲ ಅಂದ್ರೆ ಕಳಿಸೋದಿಲ್ಲ. ಹೋಗ್ಲಿ ಪಾಪ, ಬಾಬಿ ಆಡ್ಕೊಂಬರ್ಲಿ. ಅಲ್ಲಿ ಕೇಳಿ ಡ್ಯಾಡಿ, ಜಾನ್ ಅಂಕಲ್ ಹೇಳ್ತಿದ್ದಾರೆ. ಜಾನ್ ಅಂಕಲ್ ಹೇಳಿದ್ರು ಇಲ್ಲ, ಯಾರು ಹೇಳಿದ್ರು ಇಲ್ಲ. ಹೋಗ್ಬಾರ್ದು ಅಂದ್ರೆ ಹೋಗ್ಬಾರ್ದು. ಮಕ್ಕಳ ಮನ್ಸು ನೋಯಿಸ್ಬಾರ್ದು, ದೇವ್ರ ಮನ್ಸು ನೋಯಿಸ್ತಾಗೆ ಸಾ. ವಾಟ್ ಮ್ಯಾನ್, ನೀನ್ ಫಿಲಾಸಫಿ ಬೇರೆ ತಿಳ್ಕೊಂಡಿದ್ಯಾ? ಬರ್ತಾ ಬರ್ತಾ ಪೀಟರ್ಗಿಂತ ಒಂದ್ ಕೈ ಜಾಸ್ತಿ ಆಗಿದೆಯಾ? ನೀನು ಫಾದರ್ ಆಫ್ ಪ್ರೀಚ್ ಮಾಡೋದು ಬಿಟ್ಟು ಇಲ್ಲೇ ಬಂದೆ ವರ್ಕ್ಶಾಪ್ಗೆ? ಅಮ್ಮ ಕೈ ತುಂಬಾ ಕೆಲಸ, ನಮ್ಮ ಬೇಗ ಬಂದ್ಬಿಡ್ತೀಯಾ? ಮಕ್ಕಳಿಗೆ ಸುಖ ಆಡ್ಕೊಂಡಿರ್ಬೋದು, ನಾವ್ ಬೆಳ್ದು ತಪ್ಪು ಮಾಡ್ಕೊಂಬಿಟ್ವಿ. ಮುದ್ದು ಮಾಡೋರಿದ್ರೆ ಮಕ್ಕಳದೇ ಸುಖ. ನಾನ್ ಮಗುವಾಗಿದ್ದಾಗ ತಂದೆ ತಾಯಿ ತೀರೋದ್ರು, ಹೊಡಿಸ್ಕೊಂಡು ಬೈಸ್ಕೊಂಡು ಹೇಗೆ ಹೇಗೋ ಬೆಳೆದೆ. ನನ್ನ ಬರ್ತ್ಡೇ ಯಾರು ಮಾಡಿದ್ರು? ಹಲೋ ಹಲೋ, ಆ ಇದಾರೆ ಸರ್, ಕರೀತೀನಿ ಸರ್. ಸರ್ ಸರ್ ಬಂದಿದೆ ಸರ್. ಬಂದೆ ಬಂದೆ. ಹಲೋ, ಯಾರು ಮಾತಾಡೋದು? ಹಾ ಹಾ, ನಾಯಂಡಳ್ಳಿ ಹತ್ರನ ಸರ್. ಬರ್ತೀನಿ ಸರ್, ಬರ್ತೀನಿ ಸರ್, ಬರ್ತೀನಿ. ಇವ್ರಿಗೆ ಯಾರು ರಿಪೇರಿ ಮಾಡೋರು ಸಿಕ್ಲಿಲ್ಲ ಅಂತ ಕಾಣುತ್ತೆ, ನಮ್ ಪ್ರಾಣ ತಿಂತಾರೆ. ಹೋಗೋ, ಬಾಬಿ ಪಾರ್ಕ್ ನಲ್ಲಿ ಆಡ್ತಾ ಇದ್ದಾಳೆ, ಇನ್ ಹತ್ತು ನಿಮಿಷ ಬಿಟ್ಕೊಂಡು ಪೀಟರ್ಗೆ ಹೋಗಿ ಕರ್ಕೊಂಡು ಬಾ ಅಂತ ಹೇಳು. ಹೋಗೋ. ಸರಿ ಸರ್. ಯಾಕಾದ್ರೂ ಈ ಕೆಲಸ ಕಲಿತ, ಟೈಮ್ ಸರಿಗೆ ಊಟ ಇಲ್ಲ, ನಿದ್ದೆ ಇಲ್ಲ. ರಘು, ಯು ನೋ ಸಮಥಿಂಗ್, ಇವತ್ತು ಅಮಾವಾಸ್ಯೆ, ಯಾರಿಗೇನು ಕಾದಿದೆಯೋ ಏನೋ. ಸದ್ಯ ಯಾರಿಗೂ ಏನೂ ಆಗದಿದ್ರೆ ಸಾಕು, ಮೂರು ಕೊಲೆನೂ ಅಮಾವಾಸ್ಯ ದಿನನೇ ಆಗಿದೆ, ಮೂರು ಹೆಣ್ಮಕ್ಳೆ. ನಿಜ ಸರ್. ಇನ್ನೊಂದು ಪಿಕ್ಯುಲರ್ ವಿಚಾರ ನೀವು ಗಮನಿಸಲಿಲ್ಲ ರಘು, ಕೊಲೆ ಆಗಿರೋ ಮಕ್ಕಳ ತಂದೆ ತಾಯಿ ನಾನು ವಿಚಾರಿಸಿದ್ದೀನಿ. ಏಳು ವರ್ಷ ತುಂಬಿದ ಕೂಡಲೇ ಕೊಲೆ ಆಗಿದೆ, ಅದು ತಂದೆ ತಾಯಿಗೆ ಒಬ್ಬಳೇ ಮಗಳಾಗಿರ್ಬೇಕು. ತಂದೆ ತಾಯಿಗೆ ಒಬ್ಬಳೇ ಮಗಳಾಗಿರ್ಬೇಕು, ತಂದೆ ತಾಯಿಗೆ ಒಬ್ಬಳೇ ಮಗಳಾಗಿರ್ಬೇಕು. ಓ ಮೈ ಗಾಡ್. ಇಟ್ಸ್ ರೆಡಿ ಸರ್. ಥ್ಯಾಂಕ್ ಯು ಅಲೆಕ್ಸಾಂಡರ್, ಬಿಲ್ ಕಳಿಸ್ಕೊಟ್ಬಿಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೇಳಿ, ಯಾವ ಮನೆ? ಮೂರನೇ ಮನೆ. ಇವತ್ತು ಅಮಾವಾಸ್ಯೆ, ಯಾರಿಗೇನ್ ಕಾದಿದೆಯೋ ಏನೋ. ಮೂರು ಕೊಲೆನೂ ಅಮಾವಾಸ್ಯೆ ದಿನನೇ ಆಗಿದೆ, ಮೂರು ಹೆಣ್ಮಕ್ಳೆ. ಏಳು ವರ್ಷ ತುಂಬಿದ ಕೂಡಲೇ ಕೊಲೆ ಆಗುತ್ತೆ, ಅದು ತಂದೆ ತಾಯಿಗೆ ಒಬ್ಬಳೇ ಮಗಳಾಗಿರ್ಬೇಕು.
ಏಳು ವರ್ಷ ತುಂಬ ಕೂಡಲೇ ಕೊಲೆ ಆಗಿತ್ತು. ಅದು ತಂದೆ ತಾಯಿಗೊಬ್ಬರೇ ಮಗಳಾಗಿತ್ತು. ತಂದೆ ತಾಯಿಗೊಬ್ಬರೇ ಮಗಳಾಗಿತ್ತು. ಪೀಟರ್ ಬಾವಿನ ಕರ್ಕೊಂಡ್ ಬಂದ್ಯಾ? ಇಲ್ಲ, ಇದು ಅರ್ಜೆಂಟ್ ಆಗಿ ಕೊಡ್ಬೇಕಾಗಿತ್ತಲ್ಲ, ಈಗ ಹೋಗಿ ಕರ್ಕೊಂಡ್ ಬಂದ್ಬಿಡ್ತೀನಿ ಸರ್. ಹೇಳಿದ ಕೆಲಸ ಒಂದು ಮಾಡೋದಿಲ್ಲ, ಯೂಸ್ಲೆಸ್ ಫೆಲೋ. ಏನಾಯ್ತು ಪೀಟರ್, ಹಿಂಗ್ ನಿಂತು ಬಿಟ್ಟೆ? ಯಾವತ್ತೂ ಈಗ ಮಾತಾಡ್ದವ್ರಲ್ಲ, ಇವತ್ತು ಇವ್ರಿಗೆ ಏನಾಯ್ತು? ಬೆಳಗಾಗ್ಯದ ಯಾವ ನನ್ನ ಮಗನ ಮಕ ನೋಡಿದ್ನ? ಲೀಲಾ, ಬಾಬಿ ಎಲ್ಲಿ? ಬಾಬಿ ಸಿಸ್ಟರ್ ಜೊತೆ ಹೋದ್ಲು. ಯಾವ ಸಿಸ್ಟರು? ಗೊತ್ತಿಲ್ಲ ಅಂಕಲ್. ದೊಡ್ಡ ಫಾದರು ಚಿಕ್ಕ ಫಾದರು ಇದ್ರು. ದೊಡ್ಡ ಫಾದರು ಚಿಕ್ಕ ಫಾದರು ಯಾವ ಕಡೆ ಹೋದ್ರು? ಆ ಕಡೆ ಹೋದ್ಲು. ಅವಳು ಸಿಸ್ಟರ್ ಜೊತೆ ಹೋಗ್ತೀನಿ ಅಂತ ಹೇಳಿದ್ಲು. ಓ ಮೈ ಗಾಡ್. ಗಾಡ್ ಬ್ಲೆಸ್ ಯು ಮೈ ಸನ್. ಅಲೆಕ್ಸಾಂಡರ್. ವಾಟ್ ಅಲೆಕ್ಸಾಂಡರ್ ದ ಗ್ರೇಟ್? ಫಾದರ್, ಫಾದರ್ ಬಾಬಿ ಬಂದ. ನೋ ಅಲೆಕ್ಸಾಂಡರ್. ಫಾದರ್, ಐ ಆಮ್ ರೂಯಿನ್. ಫಾದರ್, ಐ ಆಮ್ ರೂಯಿನ್. ಫಾದರ್, ಐ ಆಮ್ ರೂಯಿನ್. ಬಾಬಿ ಕಾಣಿಸ್ತಾ ಇಲ್ಲ ಫಾದರ್. ಯಾರೋ ಸಿಸ್ಟರ್ ಕರ್ಕೊಂಡೋದ್ರಂತೆ. ಅವ್ರ ಜೊತೆಯಲ್ಲಿ ನೀವು ಇದ್ರಂತೆ, ಚಿಕ್ಕ ಫಾದರು ಇದ್ರಂತೆ. ಅವ್ರ ಫ್ರೆಂಡ್ಸ್ ಹೇಳಿದ್ರು ಫಾದರ್. ವಾಟ್ ರಾಂಗ್ ನ್ಯೂಸ್ ಅಲೆಕ್ಸಾಂಡರ್. ಇದ್ರಲ್ಲಿ ಏನೋ ಮೋಸ ನಡೆದಿದೆ. ನಿಮ್ ಬೇಗ ಹೋಗಿ ಪೊಲೀಸ್ ಇನ್ಫಾರ್ಮ್ ಮಾಡು. ಶೀ ಇಸ್ ಮೈ ಲೈಫ್, ಶೀ ಇಸ್ ಮೈ ಲೈಫ್. ವಿತೌಟ್ ಹರ್ ಐ ಕಾಂಟ್ ಲಿವ್ ಫಾದರ್, ವಿತೌಟ್ ಹರ್ ಐ ಕಾಂಟ್ ಲಿವ್ ಫಾದರ್. ಡಿಸಪಾಯಿಂಟ್ ಆಗ್ಬಿಡ ಅಲೆಕ್ಸಾಂಡರ್. ಮೇರಿ ನಿನಗೆ ಸಹಾಯ ಮಾಡ್ತಾರೆ, ಸಹಾಯ ಮಾಡ್ತಾರೆ. ಇವತ್ತು ತುಂಬಾ ಹುಷಾರಾಗಿರ್ಬೇಕು ರಘು. ಒಂದ್ಸಾರಿ ಎಲ್ಲಾ ಸ್ಪಾಟ್ಗೂ ಹೋಗಿ ನೀವೇ ಇನ್ಸ್ಪೆಕ್ಷನ್ ಮಾಡ್ಕೊಂಡ್ ಬಂದ್ಬಿಡಿ. ಬಾಬಿ, ಬಾಬಿ, ಬಾಬಿ ಕಾಣಿಸ್ತಿಲ್ಲ ಸರ್. ಬಾಬಿ, ಬಾಬಿ ಸರ್, ಬಾಬಿ ಕಾಣಿಸ್ತಿಲ್ಲ. ಬಾಬಿ ಕಾಣಿಸ್ತಾ ಇಲ್ಲ ಸರ್. ಬಾಬಿ ಕಾಣಿಸ್ತಿಲ್ಲ. ಬಾಬಿ ಕಾಣಿಸ್ತಿಲ್ಲ. ಯಾವಾಗಿಂದ ಸರ್? ಇವತ್ತು ಅಮಾವಾಸ್ಯೆ, ಇವತ್ತು ಅಮಾವಾಸ್ಯೆ. ನೀವೇ ಹೇಳಿದ್ರಲ್ಲ, ನೀವೇ ಹೇಳಿದ್ರಲ್ಲ. ಏನಾಯ್ತು, ಏನಾಯ್ತು ಈಗ? ಕಾಣಿಸ್ತಾ ಇಲ್ಲ ಸರ್. ಬಾಬಿ ಕಾಣಿಸ್ತಿಲ್ಲ ಸರ್. ಬಾಬಿ ಕಾಣಿಸ್ತಾ ಕಾಣಿಸ್ತಾ ಇಲ್ಲ. ಬಾಬಿ ಕಾಣಿಸ್ತಿಲ್ಲ ಸರ್. ಬಾಬಿ ಕಾಣಿಸ್ತಾ ಇಲ್ಲ ಸರ್. ಕಾಣಿಸ್ತಾ ಇಲ್ಲ ಸರ್. ನಾನು ಜೀಪ್ ರಿಪೇರಿ ಮಾಡೋಕ್ ಬಂದಿದ್ನಲ್ಲ, ಆಗ ಅವಳು ಪಾರ್ಕ್ ನಲ್ಲೇ ಆಡ್ತಾ ಇದ್ಲು ಸರ್. ಬಂದ್ ನೋಡಿದ್ರೆ ಅವಳಿಲ್ಲ, ಅವಳಿಲ್ಲ ಸರ್, ಅವಳಿಲ್ಲ. ಯಾರೋ ಸಿಸ್ಟರ್ ಬಂದು ಕರ್ಕೊಂಡು ಹೋದ್ರಂತೆ. ಅವ್ರ ಜೊತೆಯಲ್ಲಿ ದೊಡ್ಡ ಫಾದರು ಚಿಕ್ಕ ಫಾದರ್ ಇಬ್ರು ಇದ್ರಂತೆ. ಬಂದು ನೋಡಿದ್ರೆ ಇಲ್ಲ ಸರ್, ಅವಳು ಸರ್, ಅವಳು ಆಡ್ತಿದ್ದು ಹುಡುಗಿನ ಹೇಳಿದ್ರು ಸರ್. ಸರ್, ನನಗ್ ಭಯವಾಗ್ತಿದೆ ಸರ್. ಸರ್, ಇವತ್ತು ಅಮಾವಾಸ್ಯೆ, ಇವತ್ತು ಅಮಾವಾಸ್ಯೆ. ನನಗ್ ಭಯವಾಗ್ತಿದೆ ಸರ್. ಸರ್, ಪ್ಲೀಸ್ ಹೆಲ್ಪ್ ಮೀ ಸರ್. ಪ್ಲೀಸ್, ಪ್ಲೀಸ್, ಪ್ಲೀಸ್ ಹೆಲ್ಪ್ ಮೀ ಸರ್. ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ ಅಲೆಕ್ಸಾಂಡರ್. ಪ್ಲೀಸ್ ಹೆಲ್ಪ್, ಸಮಾಧಾನ ಮಾಡ್ಕೊಳ್ಳಿ. ಪ್ಲೀಸ್ ಹೆಲ್ಪ್, ಕಮ್ ಆನ್, ಗಾಬರಿ ಆಗ್ಬೇಡಿ. ವಿ ವಿಲ್ ಫೈಂಡ್ ಯುವರ್ ಡಾಟರ್. ಸರ್, ಅವಳು ಬರೀ ನನ್ನ ಡಾಟರ್ ಅಲ್ಲ ಸರ್, ನನ್ನ ಸುಖ ಸರ್, ನನ್ನ ಸಂತೋಷ ಸರ್, ನನ್ನ ಜೀವ ಸರ್, ನನ್ನ ಹೆವನ್ನು ಸರ್. ಅವಳಿಲ್ಲದೆ ನಾನು ಒಂದು ನಿಮಿಷ ಈ ಪ್ರಪಂಚದಲ್ಲಿ ಪ್ರಾಣ ಇಟ್ಕೊಂಡಿರೋದಿಲ್ಲ ಸರ್, ಇಟ್ಕೊಂಡಿರೋದಿಲ್ಲ ಸರ್. ಅಲೆಕ್ಸಾಂಡರ್, ನೀವು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ನಾವು ಬೇಗ ಬಂದ್ಬಿಡ್ತೀವಿ. ಸ್ಪೀಕಿಂಗ್ ಚರ್ಚ್ ಹಿಂದ್ಗಡೆ ಹೆಣ್ಮಗು ಶವ, ಚರ್ಚ್ ಹಿಂದ್ಗಡೆ ಹೆಣ್ಮಗು ಶವ, ಚರ್ಚ್ ಹಿಂದ್ಗಡೆ ಹೆಣ್ಮಗು ಶವ. ಕಂಟ್ರೋಲ್ ರೂಮ್ ಸ್ಪೀಕಿಂಗ್, ಚರ್ಚ್ ಹಿಂದ್ಗಡೆ ಹೆಣ್ಮಗು ಶವ, ಚರ್ಚ್ ಹಿಂದ್ಗಡೆ ಹೆಣ್ಮಗು ಶವ. ಕಂಟ್ರೋಲ್ ರೂಮ್ ಸ್ಪೀಕಿಂಗ್, ಕಂಟ್ರೋಲ್ ರೂಮ್ ಸ್ಪೀಕಿಂಗ್. ಚರ್ಚ್ ಹಿಂದ್ಗಡೆ ಹೆಣ್ಮಗು ಶವ, ಚರ್ಚ್ ಹಿಂದ್ಗಡೆ ಹೆಣ್ಮಗು ಶವ, ಚರ್ಚ್ ಹಿಂದ್ಗಡೆ ಹೆಣ್ಮಗು ಶವ. ಕಂಟ್ರೋಲ್ ರೂಮ್ ಸ್ಪೀಕಿಂಗ್, ಕಂಟ್ರೋಲ್ ರೂಮ್ ಸ್ಪೀಕಿಂಗ್. ಚರ್ಚ್ ಹಿಂದ್ಗಡೆ ಹೆಣ್ಮಗು ಶವ, ಚರ್ಚ್ ಹಿಂದ್ಗಡೆ ಹೆಣ್ಮಗು ಶವ, ಚರ್ಚ್ ಹಿಂದ್ಗಡೆ ಹೆಣ್ಮಗು ಶವ. ಚರ್ಚ್ ಹಿಂದ್ಗಡೆ ಹೆಣ್ಮಗು ಶವ. ಕಂಟ್ರೋಲ್ ರೂಮ್ ಸ್ಪೀಕಿಂಗ್, ಚರ್ಚ್ ಹಿಂದ್ಗಡೆ ಹೆಣ್ಮಗು ಶವ.
ಐ ಆಮ್ ಸಾರಿ ಅಲೆಕ್ಸಾಂಡರ್. ನಾನು ನಿಮ್ಗೇನು ಅನ್ಯಾಯ ಮಾಡಿದೆ? ನಾನು ನಿಮ್ಮದು ಬಾಬಿ, ನನ್ನ ಆಟದ ಗೊಂಬೆ. ನನ್ನ ಆಟದ ಗೊಂಬೆ ಅಂತ ಕಿತ್ಕೊಂಡ್ರಲ್ಲ, ನನ್ನ ಆಟದ ಗೊಂಬೆ ಅಂತ ಕಿತ್ಕೊಂಡ್ರಲ್ಲ, ನನ್ನ ಆಟದ ಗೊಂಬೆ ಅಂತ ಕಿತ್ಕೊಂಡ್ರಲ್ಲ. ಬಾಬಿ, ವಾಟೆ ಪಿಟಿ. ಮಕ್ಕಳೆಂದರೆ ನಮಗೆ ಫ್ಲವರ್ಸ್, ಏಂಜಲ್ಸ್. ನಾವೇಕೆ ಕೊಲೆ ಮಾಡುತ್ತೇವೆ? ನಮಗೆ ಹೆವೆನ್ನಲ್ಲಿರುವ ಯೇಸುಸ್ವಾಮಿಯೇ ಸಾಕ್ಷಿ. ಸಾಯುತ್ತಿರುವ ಮುದುಕನನ್ನೂ ಕೊಲೆ ಮಾಡುವುದಿಲ್ಲ, ಮೆಡಿಸಿನ್ ಕೊಟ್ಟು ಬದುಕಿಸಲು ಪ್ರಯತ್ನಿಸುತ್ತೇವೆ. ಅದು ಸರಿ ಫಾದರ್. ಬಾಬಿ ಬಾಡಿ ಚರ್ಚ್ ಹಿಂದ್ಗಡೆ ಯಾಕೆ ಬಿದ್ದಿತ್ತು? ಗಾಡ್ ಓನ್ಲಿ ನೋಸ್. ಆ ಬಾಬಿಗಾಗಿ ನಾವು ರೋಧಿಸುತ್ತೇವೆ, ಅವಳ ತಂದೆಗಾಗಿ ನಾವು ರೋಧಿಸುತ್ತೇವೆ. ಸಾರಿ ಫಾರ್ ದಿ ಟ್ರಬಲ್ ಫಾದರ್. ನಿಮ್ ಸರ್ವಿಸ್ ಬೇಕಾದಾಗ ಹೇಳಿ ಕಳಿಸ್ತೇವೆ, ಕೋಆಪರೇಟ್ ಮಾಡಬೇಕು. ಬೈ ಆಲ್ ಮೀನ್ಸ್. ಸರ್ವಶಕ್ತಿ ದಾಯಿನಿ, ಸಕಲ ಐಶ್ವರ್ಯ ಪ್ರದಾಯಿನಿ, ನಿನಗೆ ನಾಲ್ಕು ಬಲಿಯನ್ನು ಅರ್ಪಿಸಿದ್ದಾಯಿ. ಮುಂದಿನ ಅಮಾವಾಸ್ಯೆಗೆ ಅಂತಿಮ ಬಲಿ, ಮುಂದಿನ ಅಮಾವಾಸ್ಯೆಗೆ ಜಗದಂಬೆಯ ಅನುಗ್ರಹ. ನನಗೆ ಸರ್ವಶಕ್ತಿ ಪ್ರಾಪ್ತಿ, ನಿಮಗೆ ಸಕಲ ಐಶ್ವರ್ಯ ಪ್ರಾಪ್ತಿ. ಆದರೆ ಮುಂದಿನ ಬಲಿ ಆಹವೇ ವ್ಯಸನೆ ಚೈವ. ದುರ್ಭಿಕ್ಷೆ ಶತ್ರು ನಿಗ್ರಹೇ, ದುರ್ಭಿಕ್ಷೆ ಶತ್ರು ನಿಗ್ರಹೇ, ರಾಜದ್ವಾರೇ ಸ್ಮಶಾನೆ ಚ, ರಾಜದ್ವಾರೇ ಸ್ಮಶಾನೆ ಚ, ಯಸ್ತಿಷ್ಠತಿ ಸವಾಂಗವಃ, ಯಸ್ತಿಷ್ಠತಿ ಸವಾಂಗವಃ, ಯಸ್ತಿಷ್ಠತಿ ಸವಾಂಗವಃ. ನಂದನದಲ್ಲಿ ಒಂದು ಶುಭ ದಿನದಲ್ಲಿ ಹೂವಿಗೂ ದುಂಬಿಗೂ, ಹೂವಿಗೂ ದುಂಬಿಗೂ ಜೊತೆಯಾಯಿತು. ಹೆಣ್ಣು ಗಂಡುಗಳಲ್ಲಿ ಕಣ್ಣ ಮಾತುಗಳಲ್ಲಿ, ಹೆಣ್ಣು ಗಂಡುಗಳಲ್ಲಿ ಕಣ್ಣ ಮಾತುಗಳಲ್ಲಿ ಆನಂದಮಯ ರಮ್ಯ ಒಲವಾಯಿತು ಬಾಳನಂದನದಲ್ಲಿ. Thank you.
ನಿಮ್ಮ ಕುಸುಮಗಳರಳಿ ಮದುವೆ ಮಂಗಳವಾಗಿ ಪ್ರೇಮ ಕುಸುಮಗಳರಳಿ ಮದುವೆ ಮಂಗಳವಾಗಿ ಒಲಿದ ಮನಗಳ ನಂಟು ಚಿರವಾಯಿತು ಹೂವು ಚೆಲ್ಲಿದ ಹಾದಿ ಚಂದ್ರ ಲೋಕದ ಬೀದಿ ಹೂವು ಚೆಲ್ಲಿದ ಹಾದಿ ಚಂದ್ರ ಲೋಕದ ಬೀದಿ ಗಂಧರ್ವ ಲೋಕವೇ ಧರೆಗಿಳಿಯಿತು ಬಾಳನಂದನದಲ್ಲಿ ನಲಿವ ಸುಂದರ ಲತೆಯು ಚೆಲ್ಲುವ ಸುಮವನ್ನು ತಾಳಿ ನಲಿವ ಸುಂದರ ಲತೆಯು ಚೆಲ್ಲುವ ಸುಮವನ್ನು ತಾಳಿ ಮಧುರ ಕಂಪನು ತರಲಿ ಎಲ್ಲ ಧರೆಗೆ ನಮ್ಮ ಪ್ರೇಮದ ಫಲವು ನಮ್ಮ ಬಾಳಿನ ನಗು ನಮ್ಮ ಪ್ರೇಮದ ಫಲವು ನಮ್ಮ ಬಾಳಿನ ನಗುವು ಉಲ್ಲಾಸ ತುಂಬಲಿದೆ ನಮ್ಮ ಮನೆಗೆ ಬಾಳನಂದನದಲ್ಲಿ ತಾರೆ ಕಣ್ಣುಗಳಲ್ಲಿ ಚಂದ್ರ ಕೆನ್ನೆಗಳಲ್ಲಿ ತಾರೆ ಕಣ್ಣುಗಳಲ್ಲಿ ಚಂದ್ರ ಕೆನ್ನೆಗಳಲ್ಲಿ ದೇವಲೋಕದ ವರವು ಮದ್ದು ಮಗು ಧನ್ಯವಾಯಿತು ಜನ್ಮ ಪೂರ್ಣವಾಯಿತು ಪ್ರೇಮ ಧನ್ಯವಾಯಿತು ಜನ್ಮ ಪೂರ್ಣವಾಯಿತು ಪ್ರೇಮ ದಿವ್ಯವಾಯಿತು ನಮ್ಮ ಬಾಳಿನ ಒಲವು ಬಾಳನಂದನದಲ್ಲಿ ಒಂದು ಶುಭ ದಿನದಲ್ಲಿ ಹೂವಿಗೂ ದುಂಬಿಗೂ ಹೂವಿಗೂ ದುಂಬಿಗೂ ಜೊತೆಯಾಯಿತು 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 ಎಂಥದ್ದು ಮಹಾರಾಯ ನಿನ್ನದು ಪಿರಿಪಿರಿ ಸ್ವಾಮಿ ಏನ್ರಿ ಪಿರಿಪಿರಿ ಪೆಟ್ರೋಲ್ ಕೆಲಸನಲ್ಲಿ ಮಿಕ್ಸ್ ಮಾಡ್ತಾ ಇದ್ದಾರೆ ಗಾಡಿ ಗಟ್ಟರ ಬಂದು ಕೊಡ್ತಾ ಇದ್ದಾರೆ ನನಗಿಲ್ಲಿಯ ಗ್ರಹಚಾರೋ ಮಹಾರಾಯ ನಿನ್ನ ಗಾಡಿಯಲ್ಲಿ ಬಂದದ್ದು ಮಳೆ ಬರಲು ಪ್ರಾರಂಭವಾಯ್ತಲ್ಲೋ ಮಹಾರಾಯ ನಾನು ಕಾಯಿ ಪಲ್ಲೆಗಳನ್ನು ತೆಗೆದುಕೊಂಡು ಹೋಗುವುದು ಯಾವಾಗ ಅಡಿಗೆ ಮಾಡಿ ಬಡಿಸುವುದು ಇನ್ಯಾವಾಗ ಯಾಕ್ರಿ ಸ್ವಾಮಿ ಬೊಂಬಳ ಹೊಡಿತಾರೆ ಎರಡು ಮಿನಿಟ್ಗೆ ರೆಡಿ ಮಾಡಿಬಿಡ್ತಾರೆ ಅಲ್ಲಿ ಪೇಪರ್ಗೆ ಇದ್ದಾರೆ ನೋಡಿ ಅಯ್ಯಯ್ಯೋ ಮಂಜುನಾಥ ಮಂಜುನಾಥ ಎಂತಹ ಅನ್ಯಾಯವಿದು ವರ್ಷೆಯಾಗಿ ತಿಂಗಳಿಗೊಂದು ಮಗುವಿನ ಕೊಲೆಯಾಗುತ್ತಿರುವುದು ಪೊಲೀಸಿನವರಿಗೆ ಗೊತ್ತುಂಟಲ್ಲವೋ ಮತ್ತೆ ಅವರು ಕೊಲೆಗಾರರನ್ನು ಹಿಡಿಯದೆ ಮಾಡುತ್ತಿರುವುದು ಏನು ಅವ್ರದಿಗೆ ಪುರುಸತ್ತು ಎಲ್ಲಿ ಇದ್ದಾರೆ ಅವ್ರದಿಗೆ ಕಣ್ಣು ನಮ್ದುಗೆ ಮೇಲೆ ಇದ್ದಾರೆ ಆಯಿತು ಇಂಥ ಪೊಲೀಸಿನವರನ್ನು ನಾವು ನಂಬಿಕೊಂಡರೆ ಆಯಿತು ಪಾಡಕ್ಷ ನಾವು ನಮ್ಮ ಹೆಂಡತಿ ಮಕ್ಕಳೊಟ್ಟಿಗೆ ಸಂಸಾರ ಮಾಡಲಿ ಕುಂಠೋ ಮಿಸ್ತಿಕು ಇಲ್ಲೇ ಇದ್ದಾರೆ ಸ್ವಾಮಿ ನಮ್ದು ಹೆಂಡತಿ ಮಕ್ಕಳಿಗೆ ನಾವು ಫಿಗರ್ ಮಾಡ್ತಾರೆ ಪಬ್ಲಿಕ್ದು ಫಿಗರ್ ಯಾರು ಮಾಡ್ತಾರೆ ಬೆಂಗಳೂರದು 20 ಲಕ್ಷ ಜನ ಒಂದು ಮಿನಿಟ್ಗೆ ಕೋಶಿಶ್ ಮಾಡಿದರೆ ಇಸ್ಕಿ ಮಾಕಿ ಕೂಣಿ ಮೇರ ಬೆಟ್ಟ ಎಲ್ಲಿಗೆ ಹೋಗ್ತಾನೆ ಬೋನಿನಲ್ಲಿ ಚುವ ಹಿಲಿ ಹಿಲಿಯಾಗಿ ಸಪಡಾಸ್ಕೊಂತಾನೆ ನಿಮ್ಗೆ ಒಂದು ಮಾತು ಹೇಳ್ತಾರೆ ಸ್ವಾಮಿ ಕೆಟ್ಟ ಮೈಸರಿಗೆಲ್ಲ ಬಿಟ್ಬಿಡ್ತಾರೆ ದಫನ್ ದಫನ್ ಮಾಡ್ಬಿಡ್ತಾರೆ ನಡೀರಿ ಸ್ವಾಮಿ ಹೋಗ್ತಾರೆ ತಮಗೆಲ್ಲ ಗೊತ್ತಿರೋ ಹಾಗೆ ಈ ಕೇಸನ್ನ ಸಿಒಡಿ ಟ್ರಾನ್ಸ್ಫರ್ ಮಾಡಿದ್ದೇನೆ ಇನ್ಸ್ಪೆಕ್ಟರ್ ವಿಕ್ರಮ್ ಇಸ್ ಹಿಯರ್ ನಿಮ್ಮ ಸ್ಪೆಸಿಫಿಕ್ ಕ್ವಶನ್ಸ್ಗೆ
ಅವರು ಆನ್ಸರ್ ಮಾಡ್ತಾರೆ. ಹಲೋ ಹಲೋ, ನಾಲ್ಕು ಕೊಲೆ ಆಗಿದ್ರೂ ಅಪರಾಧಿ ಸಿಕ್ಕಲಿಲ್ಲ ಅಂದ್ರೆ ಪೊಲೀಸ್ನವ್ರ ಬಗ್ಗೆ ಜನಗಳಿಗೆ ನಂಬಿಕೆನೆ ಹೊರಟೋಗಿದೆ. ಏನಂತೀರಾ ನೀವು? ಇಟ್ಸ್ ಟ್ರೂ, ಜನಗಳಲ್ಲಿ ಆ ಭಾವನೆ ಬಂದಿರೋದು ನಿಜ. ಆದರೂ ನಾವು ಶಕ್ತಿ ಮೀರಿ ಪ್ರಯತ್ನ ಪಡ್ತಾ ಇದ್ದೀವಿ. ಪ್ರಯತ್ನ ಪಡ್ತಿದ್ರೆ ನಿಜ, ಮಕ್ಕಳು ಕೊಲೆಗಳು ಆಗ್ತಾನೆ ಇದೆ. ಅಪರಾಧಿ ಪತ್ತೆ ಆಗದಿದ್ರು ಅಟ್ಲೀಸ್ಟ್ ಕೊಲೆಗಳನ್ನಾದ್ರೂ ತಪ್ಪಿಸೋ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬಹುದಾಗಿತ್ತಲ್ಲ. ನೀವೊಂದ್ಸಾರಿ ನಮ್ಮ ಜೊತೆಯಲ್ಲಿ ಬನ್ನಿ, ಏನ್ ಕ್ರಮ ಕೈಗೊಂಡಿದ್ದೀವಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಮೇಬಿ ಇಟ್ ಇಸ್ ಟ್ರೂ ಯುವರ್ ಆನ್ಸರ್ ದ ಪಬ್ಲಿಕ್. ಹೌದು, ಈ ಕೊಲೆಗಳು ವಿಚಿತ್ರ ರೀತಿಯಲ್ಲಿ ನಡೀತಾ ಇವೆ. ಹಣ, ಚಿನ್ನ, ದ್ವೇಷಿಕಾಗಿ ಮಾಡ್ತಿರೋ ಕೊಲೆಗಳಲ್ಲ ಇವು. ಎಕ್ಸ್ಪರ್ಟ್ ರಿಪೋರ್ಟ್ ಪ್ರಕಾರ ಈ ಕೊಲೆಗಳು ನಡೀತಾ ಇರೋದು ರಕ್ತಕ್ಕೋಸ್ಕರ. ಆ ರಕ್ತ ಉಪಯೋಗ ಆಗ್ತಿರೋದು ಕ್ಷುದ್ರ ಶಕ್ತಿ ಸಂಪಾದನೆಗೋಸ್ಕರ. ಈ 20ನೇ ಶತಮಾನದಲ್ಲಿ ಇಂಥ ಮೂಢ ನಂಬಿಕೆಗಳು ನೀವು ನಂಬ್ತೀರಾ? ನಾವು ನಂಬೋದಿಲ್ಲ, ನಮ್ಮ ಇನ್ವೆಸ್ಟಿಗೇಷನ್ ನಂಬೋ ಹಾಗೆ ಮಾಡಿದೆ. ಕ್ಷುದ್ರ ಶಕ್ತಿ ಸಂಪಾದನೆಗೋಸ್ಕರ ಮಾಡಬಾರ್ದು ಅನಾಹುತ ಮಾಡೋ ಬಹಳಷ್ಟು ಜನ ನಮ್ಮಲ್ಲಿದ್ದಾರೆ. ಇವಿಲ್ ಪವರ್ಗೋಸ್ಕರ ಅನ್ನೋದಕ್ಕಿಂತ ಯಾರಾದ್ರೂ ಡಾಕ್ಟರ್ ಸೈಂಟಿಸ್ಟೋ ಯಾವ್ದಾದ್ರು ಎಕ್ಸ್ಪೆರಿಮೆಂಟ್ಗೋಸ್ಕರ ಯಾಕೆ ಹೀಗೆ ಮಾಡಿರಬಾರ್ದು? ಎಸ್, ದಟ್ಸ್ ಆಲ್ಸೋ ಪಾಸಿಬಲ್. ಎಕ್ಸ್ಪೆರಿಮೆಂಟ್ಸ್ಗೆ ರಕ್ತ ಬೇಕಾದ್ರೆ ಕೊಲೆನೆ ಯಾಕೆ ಮಾಡಬೇಕು? ಯಾರಾದರೂ ಬಡವ್ರಿಗೆ ಹಣ ಕೊಟ್ರೆ ಸಂತೋಷವಾಗಿ ರಕ್ತ ಕೊಡ್ತಾರಲ್ಲ. ಹಾಗಾದ್ರೆ ನಿಮ್ಮ ಒಪಿನಿಯನ್ ಏನು? ವೆಲ್, ಈ ಕೊಲೆಗಳನ್ನ ಬಾನಾಮತಿ ತಂತ್ರದಲ್ಲಿ ನಡೆಸ್ತಾ ಇರಬಹುದು, ಆದರೆ ಬಾನಾಮತಿ ತಂತ್ರದಲ್ಲಿ ಕೊಲೆ ಮಾಡೋಕ್ಕಾಗೋದಿಲ್ಲ. ಅದರಿಂದ ಸಾಮಾನ್ಯ ರೀತಿಯಲ್ಲೇ ಮಕ್ಕಳನ್ನ ಅಪಹರಿಸಿ ಕೊಲೆ ಮಾಡ್ತಾರೆ. ಇದಕ್ಕೆ ಕೆಲವು ಸಾರ್ವಜನಿಕರ ನೆರವು ಇದ್ರೂ ಇರಬಹುದು. ಸಾರ್ವಜನಿಕರು, ಪತ್ರಕರ್ತರು ನಮ್ಗೆ ಸಹಕಾರ ನೀಡಿದ್ರೆ ಅಪರಾಧಿ ಎಲ್ಲಿದ್ರು ಪತ್ತೆ ಹಚ್ಚಿ ಅವ್ರನ್ನ ಶಿಕ್ಷೆ ಗುರಿಪಡಿಸ್ತೀವಿ. ಯು ಮಸ್ಟ್ ಕೋಆಪರೇಟ್ ವಿತ್ ಅಸ್. ಥ್ಯಾಂಕ್ ಯು. ಡ್ಯಾಡಿ ಬರ್ಲಿ, ಡ್ಯಾಡಿ ಬರ್ಲಿ ಅನ್ಕೊಂಡೆ ನಿದ್ದೆ ಹೋದ. ನಡೀರಿ, ಊಟ ಮಾಡ್ಕೊಳ್ಳಿ. ನಂದಾಯ್ತು, ನೀನ್ ಮಾಡು. ಓ, ಮರ್ತಿದ್ದೆ, ಇವತ್ತು ಸೋಮವಾರ, ನಿನಗೊಪ್ಪತ್ತು. ಬನ್ನಿ ಮಲ್ಕೊಳ್ಳಿ. ಯಾವಾಗ ಬಂತು? ಮೂರು ದಿನ ಆಯ್ತು. ನನಗೆ ಹೇಳಲೇ ಇಲ್ಲ. ಹೇಗೆ ಹೇಳೋದು? ಬೆಳಕಾದ್ರೇನು ಹೊರಟೋಗ್ತೀರಾ, ನಡು ರಾತ್ರಿಗೆ ಮನೆಗೆ ಬರ್ತೀರಾ, ನೆಂಟರು ಬರೋ ಹಾಗೆ. ಮನೆಯಲ್ಲಿ ಹೆಂಡತಿ ಮಕ್ಕಳಿದ್ದಾರೆ ಅನ್ನೋ ಜ್ಞಾಪಕವಾದ ಇದೆಯಾ ನಿಮ್ಗೆ? ಒಪ್ಪತ್ತಾದ್ರೂ ಹೆಂಡತಿ ಮಗನ ಜೊತೆಯಲ್ಲಿ ಊಟ ಮಾಡಿದ್ದೀರಾ? ಒಂದಿನ ಆದ್ರೂ ಹಾಯಾಗಿ ತಿರುಗಾಡೋಕೆ ಕರ್ಕೊಂಡು ಹೋಗಿದ್ದೀರಾ? ಈ ಸಂಪತ್ತಿಗೆ ಯಾಕೆ ಮದುವೆ ಬೇರೆ ಆಗ್ಬೇಕಾಗಿತ್ತು? ಇದೆಲ್ಲ ನಿಮಗೆ ಎಲ್ಲಿ ಅರ್ಥವಾಗಬೇಕು? ನನಗಿದೆಲ್ಲ ಅರ್ಥ ಆಗೋದಿಲ್ಲ ಅನ್ಕೊಂಡಿದ್ಯಾ ಜಾನಕಿ? ಏನ್ ಮಾಡೋದು, ಜವಾಬ್ದಾರಿ. ಸಣ್ಣ ಸಣ್ಣ ಮಕ್ಕಳು ಕೊಲೆ ಆಗ್ತಾ ಇದೆ, ಅವ್ರ ತಂದೆ ತಾಯಿಗಳ ದುಃಖ ಎಷ್ಟಿದೆ ಗೊತ್ತಾ? ನಾಳೆ ನಮ್ಮ ಪಾಪಗೆ ಏನಾದ್ರು ಆದ್ರೆ ದೇವಿ ಕಾಪಾಡ್ತಾಳೆ, ನಮ್ಮ ರಾಜುಗೆ ಏನು ಆಗೋದಿಲ್ಲ. ಏನು ಆಗೋದ್ ಬೇಡ, ದೇವಿ ಕಾಪಾಡ್ತಾಳೆ. ನಿನ್ನಂತ ಒಳ್ಳೆ ಹೆಂಡತಿ ಸಿಕ್ಕಿದಾಳೆ ಅಂತಲೇ ಅಲ್ವೇ ನಾನಿಂತ ಸಾಹಸಕ್ಕೆ ಕೈ ಹಾಕಿದೆ. ಬಾ ಮಲ್ಕೋಣ. ನಿರಂಜನ್ ಮಗಳೇ ಭಿಕ್ಷಾಂದೇಹಿ, ಭಿಕ್ಷಾಂದೇಹಿ
ರಾಜಲ್ಲಿ ನಮ್ಮ ರಾಜಲ್ಲಿ ರಾಜು ಏನಾಯ್ತು ಜಾನಕಿ ರಾಜು ರಾಜು ನಮ್ಮ ರಾಜಲ್ಲಿ ಇಲ್ಲೇ ಮಲಗಿದಾನೆ ಇಲ್ಲೇ ಮಲಗಿದಾನ ರಾಜು ಏನಾಯ್ತು ಜಾನಕಿ ನಾನೊಂದು ಕೆಟ್ಟ ಸ್ವಪ್ನ ಕಂಡೆ ಒಬ್ಬ ಸನ್ಯಾಸಿ ನಮ್ಮ ರಾಜನ ಹೇಳ್ಕೊಂಡು ಹೋದ ಏನಂದ್ರೆ ನಮ್ಮ ರಾಜನ ಮೈಸೂರು ಕಳಿಸ್ಬಿಡಿ ಇಲ್ಲಿದ್ರೆ ಏನಾದ್ರೂ ಅನಾಹುತ ಆಗಬಹುದು ಜಾನಕಿ ನೀನು ಪೊಲೀಸ್ ಆಫೀಸರ್ ಹೆಂಡತಿ ಗಂಡನ ಧೈರ್ಯ ಹೇಳಬೇಕು ಅಂತಾದ್ರಲ್ಲಿ ನೀನು ಹೆದರ್ತೀಯಲ್ಲ ನಿನ್ನ ನೋವಿಗಿಂತ ಹೆಚ್ಚಿನದಲ್ವೇ ಮಕ್ಕಳನ್ನು ಕಳ್ಕೊಂಡಿರೋ ಆ ತಾಯಂದಿರ ನೋವು ಆ ನೋವು ನಾನು ಪರಿಹಾರ ಮಾಡಬೇಕು ದುಷ್ಟರನ್ನ ಹಿಡಿದು ಬಲಿ ಹಾಕಬೇಕು ನಿಜ ದುಷ್ಟನ್ನ ಬಿಡಬೇಡಿ ಹಾಗಾದ್ರೆ ಹಿಡಿದು ಬಲಿ ಹಾಕಿ ಪ್ಲೀಸ್ ಪ್ಲೀಸ್ ಓಂ ಶ್ರೀ ಕಾಳಿಯೇ ನಮಃ ಓಂ ಶ್ರೀ ಕರಾಳಿಯೇ ನಮಃ ಓಂ ಶ್ರೀ ವಕ್ರರೂಪಿಣ್ಯೇ ನಮಃ ಅಮಾವಾಸ್ಯೆ ಹತ್ತಿರ ಬರುತ್ತಿದೆ ಆ ವೇಳೆಗೆ ಮುಂದಿನ ಬಲಿ ಸಿದ್ಧವಾಗಲೇಬೇಕು ಭೈರವಿ ದುರ್ಗಾನಂದ ಕಷ್ಟವಾದರೂ ಆಗಬಹುದು ಪೊಲೀಸ್ ಪಹರೆ ಬಲವಾಗಿದೆ ಅಪಾಯವಾದರೂ ಆಗಬಹುದು ಏನೇ ಕಷ್ಟವಾದರೂ ಸರಿ ಅಂತಿಮ ಬಲಿ ಬರಲೇಬೇಕು ಹೌದು ಕೊನೆ ಬಲಿ ಸಿದ್ಧವಾಗಲೇಬೇಕು ಅದಕ್ಕಾಗಿ ಲಕ್ಷ ರೂಪಾಯಿ ಖರ್ಚಾದರೂ ಚಿಂತೆ ಇಲ್ಲ ಹಾಗೆ ಆ ರಾಮಣ್ಣನ ಕ್ಷೇಮ ವಿಚಾರಿಸಿ ಅವನನ್ನು ಅವನ ಮೊಮ್ಮಗಳನ್ನು ಇಲ್ಲಿಗೆ ಬರುವಂತೆ ಮಾಡಿ ಹೋಗುವಾಗ ಈ ನಿಮ್ಮ ವಸ್ತ್ರವನ್ನು ಬದಲಾಯಿಸಿಕೊಂಡು ಹೋಗಿ ಬೋಲಾಶಂಕರ್ ಜೈ ಅಲಕ್ಕ ನಿರಂಜನ್ ರಾಮಣ್ಣವರೇ ರಾಮಣ್ಣವರೇ ನಮಸ್ಕಾರ ಯಾರು ಯಾರು ನೀವು ಏನಾಗಬೇಕಾಗಿತ್ತು ಭೈರವಾನಂದ ಸ್ವಾಮಿಗಳ ಶಿಷ್ಯರು ಸಂತೋಷ ಸ್ವಾಮಿಗಳೇ ಕಳಿಸಿದ್ದಾರೆ ಸಂತೋಷ ತಮ್ಮ ಆರೋಗ್ಯ ಆಗಿದೆ ಚೆನ್ನಾಗಿದೆ ಕೂತ್ಕೊಡಿ ಎಲ್ಲ ಅವರ ಅನುಗ್ರಹ ಅಂತ ಹೇಳಿ ಈ ಜೀವಮಾನದಲ್ಲೇ ಅವರು ಮಾಡಿದ ಉಪಕಾರ ಮರೆಯೋದಿಲ್ಲ ಅಂತ ಹೇಳಿ ತಾವು ತಮ್ಮಮ್ಮಗಳು ಆಶ್ರಮಕ್ಕೆ ಬರಬೇಕಂತೆ ಸ್ವಾಮಿಗಳು ಅಪ್ಪಣೆ ಕೊಡಿಸಿದ್ದಾರೆ ಬರ್ತೀವಿ ಇವತ್ತೇ ಬರ್ತೀವಿ ಅಂತ ಹೇಳಿ ಸರಿ ಶ್ರೇಯಸ್ತು ಶ್ರೇಯಸ್ತು ಏನಮ್ಮ ನೀ ಹೇಳ್ತಿರೋದು ಅವರು ದೊಡ್ಡ ಸಾಧುಗಳಮ್ಮ ನಾನು ಯಾವಾಗ್ಲಾದ್ರೂ ಸುಳ್ಳಿಲ್ಲಿದ್ದೀನ ಇಲ್ಲಮ್ಮ ನಿಜವಾಗ್ಲೂ ತಾತ ರಾಜರಾಜೇಶ್ವರಿ ಆಣೆಗೂ ನಿಜ ತಾತ ಐಸಿ ಹಲೋ ಹಲೋ ಯಾರು ವಿಕ್ರಮ್ ಮಾತಾಡ್ತಾರೋ ನಾನು ರಾಮಣ್ಣ ದಯವಿಟ್ಟು ಬಂದು ಹೋಗ್ತೀರಾ ಬಹಳ ಅರ್ಜೆಂಟು ಬಹಳ ಅರ್ಜೆಂಟ್ ಆಗಿತ್ತು ಅವ್ರ ಪರಿಚಯ ನಿಮ್ಗೆ ಹಾಗಾಯ್ತು ರಾಯ್ರೆ ಅವ್ರು ಇರೋ ವಿಚಾರ ನಮ್ಮ ಭಟ್ರು ಹೇಳಿದ್ರು ನನ್ನ ಹೊಟ್ಟೆ ನೋವಿಗೆ ಅವರೇ ಔಷಧಿ ಕೊಡ್ತಿದ್ರು ವಸಂತನ ಆಕೆನೇ ಕರ್ಕೊಂಡು ಹೋಗಿದ್ ನಿಜವೇನಮ್ಮ ನಿಜ ನಿಜ ಅಂಕಲ್ ಹಾಗಾದ್ರೆ ಆ ದುಷ್ಟಶಕ್ತಿ ಕುತಂತ್ರನೇ ಇರಬೇಕು ಹಾ ಹೇಗಾದ್ರೂ ಆಗ್ಲಿ ನೀವು ರಾಜೇಶ್ವರಿ ಬಗ್ಗೆ ಹುಷಾರಾಗಿರಿ ಈ ವಿಷಯ ಯಾರ ಮುಂದೇನು ಬಾಯಿ ಬಿಡಬೇಡಿ ನಾವು ಅವ್ರನ್ನ ಹಿಡಿಯೋ ಪ್ರಯತ್ನದಲ್ಲೇ ಇದ್ದೀವಿ ಆ ಮಠ ಎಲ್ಲಿದೆ ಅದೇ ಆ ದೊಡ್ಡ ಸ್ಮಶಾನದ ಹಿಂದೆ ಸರಿ ನಾವಿನ್ ಬರ್ತೀವಿ ಕಮ ನಾವು 18 ಪುರಾಣಗಳನ್ನ ಸಂಶೋಧನೆ ಮಾಡಿದ್ರು ದೊರಕೋ ರಸಾಯನ ಇಷ್ಟೇ
ದೈವ ಶಕ್ತಿಯ ಅಂತಿಮ ಫಲ ಸುಖ ಸ್ವರ್ಗ, ಕ್ಷುದ್ರ ಶಕ್ತಿಯ ಅಂತಿಮ ಫಲ ದುಃಖ ನರಕ. ಮಹಾನುಭಾವರು ಎಷ್ಟು ಸುಂದರವಾಗಿ ಹೇಳಿದ್ದಾರೆ. ಶಾಸ್ತ್ರಿಗಳೇ ಶಾಸ್ತ್ರಿಗಳೇ, ತಮ್ಮನ್ನೇ ಕಾಣಬೇಕು ಅಂತ ಬಂದೆ, ಮುಖ್ಯವಾದ ವಿಚಾರ ಮಾತಾಡಬೇಕಿತ್ತು. ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಇಲ್ಲೇ ಮಾತಾಡ್ಬೋದಲ್ಲ. ದುಷ್ಟಶಕ್ತಿನ ಹೇಗೆ ನಿಗ್ರಹ ಮಾಡೋದು ಶಾಸ್ತ್ರಿಗಳೇ? ದುಷ್ಟಶಕ್ತಿ ನಿಗ್ರಹ ಮಾಡೋದು ದೈವಶಕ್ತಿಯಿಂದ ಮಾತ್ರ ಸಾಧ್ಯ ರಾಮಣ್ಣವ್ರೆ. ದೈವಶಕ್ತಿ ಮುಂದೆ ಯಾವ ದುಷ್ಟಶಕ್ತಿ ನಿಲ್ಲುತ್ತೆ ರಾಮಣ್ಣವ್ರೆ? ಅದರ ವಿಚಾರನೆ ಶಾಸ್ತ್ರಿಗಳು ಈಗ ಹೇಳ್ತಾ ಇದ್ರು. ಈಗ ಆ ವಿಚಾರ ಪ್ರಸ್ತುತ ಮಾಡಬೇಕಾದ ಅಗತ್ಯ ಆದ್ರೆ ಏನಿದೆ? ಅಗತ್ಯ ಇದೆ ಸುಬ್ಬಣ್ಣವ್ರೆ. ನನ್ನ ಮೊಮ್ಮಗಳಿಂದಲೇ ನಮ್ಮ ವಂಶ ಬೆಳಿಬೇಕು. ನನ್ನ ಮೊಮ್ಮಗಳೇ ನನ್ನ ಪ್ರಪಂಚ. ಅವಳಿಗೆ ಏನಾದರೂ ಆದ್ರೆ ನನ್ನ ಪ್ರಪಂಚ ಮುಳುಗೋಗುತ್ತೆ. ಯಾಕೆ ಚಿಂತೆ ಮಾಡ್ತೀರಿ ರಾಮಣ್ಣವ್ರೆ? ಆ ಸರ್ವಂತ್ರಯಾಮಿನಿ ರಾಜರಾಜೇಶ್ವರಿ ರಕ್ಷಕಿ ಆಗಿದ್ದ ಹಾಗೂ ರಾಜೇಶ್ವರಿ ಮಂತ್ರಪಾಠವಾಗಿದೆ. ಅಷ್ಟು ದಿನ ವ್ರತ ಕೈಗೊಂಡ್ರೆ ಯಾವ ದುಷ್ಟಶಕ್ತಿನೂ ಏನು ಮಾಡಹಾಗಿಲ್ಲ. ಹಾಗಾದ್ರೆ ಆದಷ್ಟು ಬೇಗ ವ್ರತ ಆರಂಭ ಆಗಲಿ ಶಾಸ್ತ್ರಿಗಳೇ. ಆದ್ರೆ ದೀಕ್ಷೆ ಯಾರು ವಹಿಸೋದು? ನಮ್ಮ ರಾಜೇಶ್ವರಿ ವಹಿಸಿದ್ರೆ ಹೇಗೆ? ದೇವತೇನೆ ಮಹಾದೇವಿಯ ವ್ರತದಾನ ಮಾಡಿದಾಗಲ್ವೇ. ಮೇಲಾಗಿ ಮಗು ರಾಜರಾಜೇಶ್ವರಿಯ ವರದಾನದಿಂದ ತಾನೆ ಹುಟ್ಟಿರೋದು. ದೇವಿ ಪ್ರಸನ್ನಳಾಗ್ತಾಳೆ. ಶುಭ ಶೀಘ್ರಂ. ನಮಸ್ಕಾರ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಜಯತು ಜಯ ಶಂಭುಲಿಂಗ ಮಹಾಗುರುವೇ ನಮೋ ನಮಃ. ಆಶೀರ್ವಾದ ಮಾಡಿ ಗುರುಗಳೇ. ಶ್ರೇಯೋಸ್ತು, ಸರ್ವಾಭಿಷ್ಟ ಸಿದ್ಧಿರಸ್ತು. ಹೇಳಿ ಮಕ್ಕಳೇ. ಎಲ್ಲಿಂದ ಆಗಮನ, ಮುಂದೆಲ್ಲಿಗೆ ಪ್ರಯಾಣ? ಪೂಜ್ಯರೇ, ನಾವು ಶ್ರೀಶೈಲದಿಂದ ಹೊರಟು ಗೋಕರ್ಣ, ರಾಮೇಶ್ವರ, ಧರ್ಮಸ್ಥಳಗಳನ್ನು ಸಂದರ್ಶಿಸಿದ್ದಾಯಿತು. ಮುಂದೆ ಕಾಶಿ, ಹರಿದ್ವಾರ, ಹಿಮವತ್ ಕೇದಾರಗಳನ್ನು ಸಂದರ್ಶಿಸುವ ಸದಾಶಯವಿದೆ. ಮಾರ್ಗ ಮಧ್ಯದಲ್ಲಿ ತಮ್ಮ ಮಹಿಮೆ ಕೇಳಿದೆವು, ಹಾಗೆಯೇ ತಮ್ಮ ಶ್ರೀಪಾದ ದರ್ಶನಾಕಾಂಕ್ಷಿಗಳಾಗಿ ಬಂದಿದ್ದೇವೆ. ಅನುಗ್ರಹಿಸು ತಂದೆ. ಸಂತೋಷ, ಪರಮ ಸಂತೋಷ. ಭಕ್ತಿ ಮುಕ್ತಿ ಪ್ರಾಪ್ತಿರಸ್ತು. ಗುರುಗಳೇ, ನಮ್ಮ ಪ್ರಯತ್ನಗಳಲ್ಲಿ ಜಯ ಸಿಗುವಂತೆ ಅನುಗ್ರಹ ಮಾಡಿ. ಜಯಮಸ್ತು. ಬಂ ಭೋಳಾನಾಥ್. ಧನ್ಯವಾದವು ಗುರುಗಳೇ, ಅಪ್ಪಣೆ ಕೊಡಿ. ಅವಿಘ್ನಮಸ್ತು. ಹೋಗಿ ಬನ್ನಿ ಮಕ್ಕಳೇ. ಜಯಲಕ್ ನಿರಂಜನ. ಈ ಸಾಧುವನ್ ಬಿಟ್ರೆ ಬೇರೆ ಯಾರು ಕಾಣಿಸ್ತಾ ಇಲ್ಲ. ರಾಜೇಶ್ವರಿ ಕೂಡ ವಸಂತನ ಆಂಟಿ ಕರ್ಕೊಂಡು ಹೋದ್ಲು ಅಂತ ಹೇಳಿದ್ರು. ರಾಮಣ್ಣವರು ಬಂದಿದ್ದವ್ರು ಭೈರವನ ಶಿಷ್ಯರು ಅಂತ ಹೇಳಿದ್ರು. ಈ ಅಡಿಗೆವನೇನಾದ್ರು ಚೇಷ್ಟೆ ಹೇಳದ್ನ? ಖರ್ಚು ಟ್ರಯಲ್ ತಗೊಂಡ್ರೆ ತಾನೇ ಬಾಯಿ ಬಿಡ್ತಾನೆ. ಓಕೆ, ಲೆಟ್ಸ್ ಗೋ. ಎಂತದು ಮಹಾರಾಯರೇ ನಿಮ್ಮದು ಬಿಡಿ ಬಿಡಿ? ನೀನ್ಯಾಕೆ ಆಶ್ರಮಕ್ಕೆ ಹೋಗ್ತಾ ಇದ್ದೆ? ಅದು ಆಶ್ರಮ ಅಲ್ಲವು, ಅಲ್ಲಿ ಒಬ್ಬರು ದೊಡ್ಡ ಸ್ವಾಮಿ ಉಂಟು, ನಾನು ಅವರ ದರ್ಶನಕ್ಕೆ ಹೋಗುವುದು ಉಂಟು. ಅಲ್ಲಿ ಇನ್ಯಾರ್ಯಾರು ಬರ್ತಾರೆ? ಬಹಳ ಜನ ಬರುವುದುಂಟು. ಅಲ್ಲಿ ಬಂದು ಅವ್ರು ಏನ್ ಮಾಡ್ತಾರೆ? ಏನೋ ಯಂತ್ರ ಕಟ್ಟಿಸುತ್ತಾರೆ, ಮಂತ್ರ ಹಾಕಿಸುತ್ತಾರೆ. ನಾನು ಅದನ್ನೆಲ್ಲ ನೋಡಲಿಕ್ಕೆ ಹೋಗಲಿಲ್ಲ ಮಹಾರಾಯರೇ, ನನಗೆ ಅದರಲ್ಲಿ ಇಂಟರೆಸ್ಟೂ ಇಲ್ಲ. ಆ ಸ್ವಾಮಿಗೆ ಎಷ್ಟು ಜನ ಶಿಷ್ಯರಿದ್ದಾರೆ? ಬಹಳ ಜನರುಂಟು, ಆದರೆ ಖಾಸಾ ಶಿಷ್ಯರಿಬ್ಬರುಂಟು, ಒಂದು ಗಂಡು ಒಂದು ಹೆಣ್ಣು. ರಾಮಣ್ಣ, ನನಗೆ ಮೋಸ ಮಾಡ್ತಾ ಇದೀಯಾ? ಪೊಲೀಸ್ನವ್ರಿಗೆ ಸುದ್ದಿ ತಿಳಿಸಿದೀಯಾ? ನಿನ್ ಗತಿ ಏನಾಗುತ್ತೆ ನೋಡ್ತಾ ಇರು. ಇದ
ವಿಕ್ರಮ್, ನೀನು ನನ್ ಮೇಲ್ ಕತ್ತಿ ಮಸಿತಾ ಇದೀಯಾ? ನಿನ್ನ ಮಗು ಅದ್ಯಾಗುಡಿಯುತ್ತೆ ನಾನು ನೋಡ್ತೀನಿ. ದುರ್ಗಾನಂದ ಭೈರವಿ ಐದನೇ ಬಲಿಗೆ ಆ ಹುಡುಗಿನೇ ಆಗ್ಬೇಕು. ಅವರೇ ರಾಧೇಶ್ವರಿ. ಅಯ್ಯೋ ಪೊಲೀಸ್! ರಾಮಣ್ಣನವರ ಮನೆ ಸುತ್ತಲೂ ಪೊಲೀಸು. ಪೊಲೀಸು ಈ ಭೈರವನ ಮುಂದೆ ಪೊಲೀಸು. ನೀವಿಬ್ಬರೂ ಈ ಬೂದಿಯನ್ನು ತೆಗೆದುಕೊಳ್ಳಿ. ನಿಮ್ಮ ಕಾರ್ಯಕ್ಕೆ ಯಾರೇ ಅಡ್ಡಿ ಬಂದರೂ ಅವರ ಮುಖಕ್ಕೆ ಈ ಬೂದಿಯನ್ನು ಊದಿ ಅವರು ಮೂರ್ಛೆ ಹೋಗುತ್ತಾರೆ. ಆದರೆ ಆ ಬಲೆ ಇಂದು ಸಿದ್ಧವಾಗಲೇಬೇಕು. ನನ್ನ ವಚನ ಪೂರ್ಣವಾಗಲೇಬೇಕು. ಹೌದು, ಬಲಿ ಸಿದ್ಧವಾಗಲೇಬೇಕು. ಆ ಹುಡುಗಿ ಇಲ್ಲಿಗೆ ಬರಲೇಬೇಕು. ವಸತಿ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತಿ ಹೋರಿ ಪ್ರಭಾತಿ ಕರದರ್ಶನ. ಇವನು ಕಪಟ ಸನ್ಯಾಸಿನೇ ಇರಬೇಕು. ಇದ್ರೆ ಆಶ್ರಮ ಬಿಟ್ಟು ಯಾಕೆ ಹೋಗ್ಬೇಕು? ಸರ್, ವಿ ಮಿಸ್ಡ್ ಎ ಚಾನ್ಸ್. ಆಗ್ಲೇ ಅವನು ಹಿಡ್ಕೋಬಹುದಾಗಿತ್ತು. ಓಕೆ, ಕಮ್ ಆನ್. ಓಂ ರೇಂ ಕಾರಣ್ಯೈ ನಮಃ, ಪ್ರೇಂ ಕಾರ ರೂಪಾಯೈ ನಮಃ, ಕ್ಲೀಂ ಕಾರಣ್ಯೈ ನಮಃ, ಹ್ರೀಂ ಕಾರ ಗುಂಡಾಗ್ನಿ ಶೇಖಾಯೈ ನಮಃ, ಹ್ರೀಂ ಕಾರಾಂಗಣ ದೀಪಿಕಾಯೈ ನಮಃ, ಹ್ರೀಂ ಕಾರಾಂಭೋಜ ಭೃಂಗಿಕಾಯೈ ನಮಃ, ಹ್ರೀಂ ಕಾರ ಸುಮನು ಮಾಧ್ಯೇ ನಮಃ, ಹ್ರೀಂ ಕಾರ ತರುಮಂಜರ್ಯೇ ನಮಃ, ಹ್ರೀಂ ಕಾರ ಮಂತ್ರ ಸರ್ವಸ್ವಾಯೇ ನಮಃ. ನನ್ನ ಕಾರ್ಯಕ್ಕೆ ಅಡ್ಡಿ ಮಾಡ್ತೀಯ ರಾಮಣ್ಣ, ಈಗ ನಿನ್ ಗತಿ ಏನಾಗುತ್ತೆ ನೋಡ್ತಾ ಇರು. ಹೊಟ್ಟೆ ನೋವು ನೋವು ತಲೆಯಕ್ಕಾಗ್ತಾ ಇಲ್ಲ. ಅಯ್ಯೋ ಅಯ್ಯಪ್ಪ, ನೋವು ಅಪ್ಪ, ನೋವು ತಲೆಯಕ್ಕಾಗ್ತಾ ಇಲ್ಲ. ಅಯ್ಯೋ ಕುತ್ತಲೆ. ನಗ್ತಾ ಇದ್ದಾರೆ, ಹಾಲು ನೋಡಿ ನಗ್ತಾ ಇದ್ದ ಹಾಲು ನೋಡು. ಅಬ್ಬ ಅಯ್ಯೋ ಅಬ್ಬ ಅಬ್ಬ ಅವ್ವ, ಏನಾಯ್ತು ಅವ್ವ, ಏನಾಯ್ತು? ಆಯ್ತು ಆಯ್ತು. ಅಯ್ಯೋ ಅಯ್ಯೋ ಅಯ್ಯೋ. ವಿಕ್ರಮ್, ನೀ ನನ್ ಶತ್ರುವಾಗ್ತೀಯ, ನನ್ ಹಿಡಿಬೇಕು ಅಂತಿದೀಯ, ಬೇರೆಯವರ ಮಕ್ಕಳನ್ನ ಉಳಿಸ್ತೀಯ. ಈಗ ನೋಡ್ತಾ ಇರು ನಿನ್ನ ಮಗು ಗತಿನೆ ಏನಾಗುತ್ತೆ ಅಂತ. ರಾಜು, ರಾಜು, ಏನಾಯ್ತಮ್ಮ? ರಾಜು, 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 ಅಂದ್ರೆ ರಾಜು, ರಾಜು, ಹಲೋ.
ವಿಕ್ರಮ್ ಇದ್ದಾರಾ ಇಲ್ವಾ ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ವಾ ದೇವ್ರೆ ಏನು ಮಾಡಿದಪ್ಪ ರಾಜೇಶ್ವರಿ ವೆಂಕಿ ದೇವ್ರೆ ಕಾಪಾಡಿ ರಾಜೇಶ್ವರಿ ರಾಜೇಶ್ವರಿ ರಾಮನವರು 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 ರಾಮನವರೇ ಸಂಬಂಧ ಆಯ್ತು ಅವನು ನಮ್ಮೂರಿಗೆ ಬಂದ ಕಾಯಲೋರಿಗೆಲ್ಲ ಭಸ್ಮ ಕೊಟ್ಟಿದ್ದ ನಾನು ತಲೆ ನೋಂದ ಹೋದೆ ನನಗೆ ಎಣ್ಣೆ ಕೊಟ್ಟ
ರಾತ್ರಿ ಹಚ್ಕೊಂಡು ಮಲ್ಕೊಂಡೆ. ಅರ್ಧ ರಾತ್ರಿಯಲ್ಲಿ ಗಂಡನು ಅತ್ತೆ ಮಾಮನು ಬಿಟ್ಬಿಟ್ಟು ಅವನಿರೋ ಸ್ಥಳಕ್ಕೆ ಓಡೋದೆ. ಮಕ್ಕಳನ್ನ ಕರ್ಕೊಂಡು ಹೋಗ್ತಿದ್ದೋಳಿನೇ ತಾನೆ? ಹೌದು ನಾನೇ. ಯಾಕೆ ಕರ್ಕೊಂಡು ಹೋದೆ? ಸ್ವಾಮಿ ಹೇಳ್ತಿದ್ದ, ನಾನು ಕರ್ಕೊಂಡು ಹೋಗ್ತಿದ್ದೆ. ಮಕ್ಕಳನ್ನ ಅವನೇನ್ ಮಾಡ್ತಿದ್ದ ಹೇಳಲ್ಲ ಹೇಳಲ್ಲ ಹೇಳಲ್ಲ. ಮಕ್ಕಳನ್ನ ಅವನೇನ್ ಮಾಡ್ತಿದ್ದ? ಅವನಲ್ಲಿ ಏನೇನು ಶಕ್ತಿ ಇದೆ ನಾನು ಹೇಳಿದ್ರೆ ಅವನು ಅವನು ನನ್ನ ಸಾಯಿಸ್ಬಿಡ್ತಾನೆ. ಹೇಳಲ್ಲ. ಇದು ಪೊಲೀಸ್ ಸ್ಟೇಷನ್, ಯಾರು ಏನು ಮಾಡಕ್ಕಾಗೋದಿಲ್ಲ. ನೋಡಮ್ಮ, ನೀನು ಹೆಂಗ್ಸು, ನಿನಗೂ ಒಂದ್ ಮಗು ಇತ್ತು. ಯಾರಾದ್ರೂ ಹೀಗ್ ಸಾಯಿಸಿದ್ರೆ ನಿನಗೆ ಎಷ್ಟೊಂದು ದುಃಖ ಆಗ್ತಾ ಇತ್ತು, ಹಾಗೆ ಅಲ್ವೇ ಬೇರೆ ತಂದೆ ತಾಯಿಗಳ ವ್ಯಥೆ. ಹೇಳಮ್ಮ, ಅವನ ಮಕ್ಕಳನ್ನ ಏನ್ ಮಾಡ್ತಿದ್ದ? ಮಕ್ಕಳ ರಕ್ತ ತೆಗೆದು ಕಾಳಿಗೆ ಅರ್ಪಣ ಮಾಡ್ತಿದ್ದ. ಐದು ಬಲಿ ಕೊಟ್ರೆ ಸೌಕರ್ಯ ಐಶ್ವರ್ಯ ಸಿಕ್ಕುತ್ತಂತೆ, ಅವನಿಗೆ ಶಕ್ತಿ ವಶ ಆಗ್ತಾಳೆ ಅಂತೆ. ಓಹೋ, ಸಾವುಕಾರ ಬೇರೆ ಸೇರ್ಕೊಂಡಿದ್ದಾನೋ. ಸರಿ, ಮುಂದಿನ ಬಲಿ ಯಾರು? ರಾಜೇಶ್ವರಿ. ಸಾಹುಕಾರ ಯಾರು? ಎಲ್ಲಿದ್ದಾನೆ? ಭೈರವ ಯಾರು? ಹೇಳಲ್ಲ ಹೇಳಲ್ಲ ಹೇಳ್ತೀನಿ ಹೇಳ್ತೀನಿ. ತಾಯಿ ಕಾಳಿ, ಭೈರವಿ, ನಾನು ಎಲ್ಲಿದ್ದೀನಿ ಅಂತ ಹೇಳ್ತಾ ಇದೀಯಾ? ಹೇಳು. ಆ ಸಾಹುಕಾರ ಎಲ್ಲಿದ್ದಾನೆ ಅಂತ ಹೇಳ್ತಾ ಇದೀಯಾ? ಅವ್ರು ಯಾರು ಅಂತ ಹೇಳ್ತಾ ಇದೀಯಾ? ಯಾರು ಹೇಳು? ಈಗ ಹೇಳು, ಈಗ ಹೇಳು, ಯಾಕೆ ಹೇಳ್ತೀಯ ಹೇಳು. ಕಡೆಗಳಿಗೆ ಕೈ ಕೊಟ್ಟದಲ್ಲ ರಘು. ರಾಮಣ್ಣವ್ರ ಮನೆ ಹತ್ರ ಇನ್ನೂ ಐದು ಜನ ಪಿಸಿಗಳು ಹಾಕಿ, ಮರ ಮರ ಅಂತಿದ್ದಾಳೆ, ಅಲ್ಲೇ ಏನೋ ಇರಬೇಕು. ಕಮಾನ್. ದುರ್ಗಾನಂದ, ಹೋಗು, ವೇಷಧಾರಿಯಾಗಿ ಹೋಗಿ ಆ ಬಲಿಯನ್ನು ತರಲೇಬೇಕು. ಇದು ದುಷ್ಟಶಕ್ತಿಗಳ ಪ್ರಭಾವ, ಇದಕ್ಕೆ ದೈವಶಕ್ತಿಯಿಂದಲೇ ಪರಿಹಾರ. ತಾಯಿ ರಾಜರಾಜೇಶ್ವರಿ ಕಾಪಾಡ್ತಾನೆ, ನೀನೇನು ಗಾಬರಿ ಆಗಬೇಡಮ್ಮ. ರಾಜೇಶ್ವರಿ ಹೋಗಮ್ಮ, ಬೇಗ ತಣ್ಣೀರ್ ಸ್ನಾನ ಮಾಡಿ ರಾಜರಾಜೇಶ್ವರಿ ವ್ರತಕ್ಕೆ ಅಣಿ ಮಾಡ್ಕೊಮ್ಮ. ಎಂಟು ದಿನಗಳ ವ್ರತ ಎಂಟು ಗಳಿಗೆಯಲ್ಲಿ ಮುಗಿಬೇಕಮ್ಮ. ಹೋಗಮ್ಮ.
ಮಂಡಲವಾಸಿನಿ ಬಂಧ ಮೋಚನಿ ಕಾಮಧಾಯಿನಿ ವಾಂಛಿತಾರ್ಥ ಪ್ರದಾಯಿನಿ ಭೇದನಾಶಿನಿ ಲೋಭನಾಶಿನಿ ಸರ್ವ ಮೃತ್ಯು ನಿವಾರಿಣಿ ಶೂಟ್ ಮಾಡ್ಬಿಡ್ತೀನಿ ಸಾಯಿ ಚಂಡಾಳ ನನಗೆ ನಿಧಿ ತೋರಿಸ್ತೀನಿ ಅಂತ ಹೇಳಿ ಅನ್ಯಾಯವಾಗಿ ನಾಲ್ಕು ಕೊಲೆ ಮಾಡಿಸಿದ್ದಲ್ಲ ನಿನ್ನಂತ ಬದುಕೋದ್ಕಿಂತ ಸಾಯಿದೇ ಮೇಲೆ ಸಾಯಿ ಚಂಡಾಳ ಅರೆಸ್ಟ್ ಶಕ್ತಿ ಅಶಾಶ್ವತ ದೈವಶಕ್ತಿ ಶಾಶ್ವತ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೇ ಸರ್ವಸ್ಯಾರ್ಥಿ ಹರಿ ದೇವಿ ರಾಜರಾಜೇಶ್ವರಿ ನಮೋಸ್ತುತೇ